ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಮಿತ್ರರೇ ನಾನು ನಿಮ್ಮ ರಾವ್ ಸರ್ ಕ್ಲಾಸಿಕ್ ಸಂಸ್ಥೆಯಲ್ಲಿ ನಾನು ಇತಿಹಾಸದ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವತ್ತಿನ ದಿನ ಡಿ ಪಿಡಿಒ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇತಿಹಾಸದ ಕುರಿತಂತ ಇತಿಹಾಸದ ಮೇಲೆ ಕೇಳುವಂತ ಮಾದರಿ ಪ್ರಶ್ನೋತ್ತರಗಳ ಸರಣಿಯನ್ನ ಇವತ್ತಿನ ದಿನ ನಾವು ನೋಡೋಣ ಮುಂದಿನ ದಿನಮಾನ ದಿನಮಾನಗಳಲ್ಲಿ ಚಾಪ್ಟರ್ವೈಸ್ ಪ್ರತಿಯೊಂದು ಅಧ್ಯಾಯದ ಮೇಲೆ ನಾವು ಪ್ರಶ್ನೋತ್ತರ ಸರಣಿಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ಬಹಮನಿ ರಾಜ್ಯದ ಸ್ಥಾಪಕನಾರು ಬಹಮನಿ ರಾಜ್ಯದ ಸ್ಥಾಪಕನಾರು ಆಯ್ಕೆ ಒಂದು ಫಿರೋಜ್ ಶಾ ಬಹಮನ್ ಶಾ ಆಯ್ಕೆ ಎರಡು ಅಲ್ಲಾನ್ ಹಸನ್ ಗಂಗು ಬಹಮನ್ ಶಾ ಆಯ್ಕೆ ಮೂರು ಮಹಮ್ಮದ್ ಶಾ ಬಹಮನ್ ಆಯ್ಕೆ ನಾಲ್ಕು ಮಹಮ್ಮದ್ ಗವಾನ್ ಇಲ್ಲಿ ನೋಡ್ರಿ ಸ್ಥಾಪಕನ್ ಯಾರು ಅಂತ ಒಂದು ಪ್ರಶ್ನೆಯನ್ನ ಹೇಗೆ ಕೇಳ ಇವಾಗ ಸ್ಥಾಪಕನಾರ ಅಂತ ನಾವು ಮುಂದಿನ ದಿನಮಾನಗಡೆ ಇದೇ ಪ್ರಶ್ನೆ ಹೇಗೆ ಕೇಳಬಹುದು ಅಂತ ಒಂದು ಪ್ರಶ್ನೆಯ ಮೇಲೆ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಚರ್ಚೆ ಮಾಡೋಣ ಎಸ್ ಬಹಮನಿ ಮನೆತನದ ಸ್ಥಾಪಕ ಅಂದಾಗ ಯಾರೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಯಾರೇ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತ ಹೇಳ್ತೀನಿ ನಾನು ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಹಮನಿ ರಾಜ್ಯದ ಮೇಲೆ ಅಂತ ಹಾಗಾದ ಬಹಮನಿ ರಾಜ್ಯ ಸ್ಥಾಪನೆಯಾದ ವರ್ಷ ಅಂತ ಪ್ರಶ್ನೆ ಕೇಳಿದಾಗ ಇದು ಸ್ಥಾಪನೆ ಆಗಿದ್ದು ಮುನ್ನೂರ ನಲವತ್ತೇಳು ಈ ಮನೆತನ ಸ್ಥಾಪನೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಎಂಬ ವ್ಯಕ್ತಿಯು ಈ ಮನೆತನವನ್ನು ಸ್ಥಾಪನೆ ಒಂದು ಕೃಷ್ಣ ನೆಕ್ಸ್ಟ್ ಇದನ್ನೇ ಚೇಂಜ್ ಆಗಿ ಕೇಳೋಣ ಬಹಮನಿ ರಾಜ್ಯದ ಮೊದಲ ರಾಜಧಾನಿ ಯಾವುದು ಬಹಮನಿ ರಾಜ್ಯದ ಮೊದಲ ಅಥವಾ ತಾತ್ಕಾಲಿಕ ರಾಜಧಾನಿ ಅಂದ್ರ ಕಲಬುರಗಿ ಯಾವ್ದ್ರಿ ಕಲಬುರಗಿ ಅಥವಾ ಗುಲ್ಬರ್ಗ ಓಕೆನಾ ಎಸ್ ಹಾಗಾದ್ರೆ ಇದೇ ಪ್ರಶ್ನೆ ಮತ್ತೆ ಚೇಂಜ್ ಏನ್ರಿ ಬಹಮನಿ ರಾಜ್ಯದ ಕಾಯಂ ರಾಜಧಾನಿ ಯಾವುದು ಬಹಮನಿ ರಾಜ್ಯದ ಕಾಯಂ ರಾಜಧಾನಿ ಬೀದರ್ ಯಾವ್ದ್ರಿ ಬೀದರ್ ಹಾಗಾದ್ರೆ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಇಸ್ಲಾಂ ರಾಜ್ಯ ಮನೆತನ ಯಾವತ್ತಂದ್ರ ಬಹಮನಿ ಮನೆತನ ನೋಡ್ರಿ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಪ್ರಥಮ ಮುಸ್ಲಿಂ ಅಥವಾ ಇಸ್ಲಾಂ ರಾಜ್ಯ ಮನೆತನ ಅಂದ್ರ ಇದು ಕರ್ನಾಟಕದ ಪ್ರಥಮ ಇಸ್ಲಾಂ ರಾಜ್ಯ ಮನೆತನ ಕರ್ನಾಟಕದ ಪ್ರಥಮ ಇಸ್ಲಾಂ ರಾಜ್ಯ ಮನೆತನ ಅಂತ ಹೇಳ್ತೀವಿ ನಾವು ಇಸ್ಲಾಂ ರಾಜ್ಯ ಮನೆತನ ಯಾವ್ದ್ರಿ ಬಹುಮನಿ ಎಸ್ ಒಂಚೂರು ಡೆಪ್ತ ವಿಚಾರ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಮುಸ್ಲಿಂ ರಾಜ್ಯ ಮನೆತನ ಅಥವಾ ಇಸ್ಲಾಂ ರಾಜ್ಯ ಮನೆತನ ಅಂದ್ರೆ ಬಹುಮನಿ ಸುಲ್ತಾನರು ಹಾಗಾದ್ರೆ ದಕ್ಷಿಣ ಭಾರತ ಮಣ್ಣಾಡಿದ ಮೊದಲ ಇಸ್ಲಾಂ ರಾಜ್ಯ ಮನೆತನ ಯಾವ್ದು ದಕ್ಷಿಣ ಭಾರತ ಮಣ್ಣಾಡಿದ ಮೊದಲ ಇಸ್ಲಾಂ ರಾಜ್ಯ ಮನೆತನ ಅಂದ್ರ ಮಧುರೈ ಸುಲ್ತಾನರು ಯಾರು ಮಧುರೈ ಸುಲ್ತಾನರು ಮಧುರೈ ಸುಲ್ತಾನರು ಎಸ್ ಹಾಗಾದ್ರೆ ಭಾರತವನ್ನಾಳಿದ ಮೊಟ್ಟ ಮೊದಲ ಇಸ್ಲಾಂ ರಾಜ್ಯ ಮಾಡಿತಾನೆ ಯಾವ್ದು ಭಾರತವನ್ನಾಳಿದ ಮೊಟ್ಟ ಮೊದಲ ಅಥವಾ ಪ್ರಪ್ರಥಮ ಇಸ್ಲಾಂ ರಾಜ್ಯ ಅಂದ್ರೆ ದೆಹಲಿಯ ಸುಲ್ತಾನರು ದೆಹಲಿಯ ಸುಲ್ತಾನರು ನೋಡ್ರಿ ಕ್ವಶನ್ ಭಾರತವನ್ನಾಳಿದ ಮೊದಲ ಇಸ್ಲಾಂ ರಾಜ್ಯ ಮನೆತನ ಅಂದ್ರ ದೆಹಲಿಯ ಸುಲ್ತಾನರು ದಕ್ಷಿಣ ಭಾರತವನ್ನಾಡಿದ ಮೊದಲ ಇಸ್ಲಾಂ ರಾಜ್ಯ ಅಂದ್ರೆ ಮಧುರೈ ಸುಲ್ತಾನರು ಕರ್ನಾಟಕವನ್ನಾಡಿದ ಪ್ರಥಮ ಇಸ್ಲಾಂ ರಾಜ್ಯ ಮಾಡಿತಾನಂದ್ರೆ ಬಹಮನಿ ಸುಲ್ತಾನ ಈ ಮನೆತನ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಈ ರಾಜ್ಯದ ಪ್ರಮುಖ ನಾಣ್ಯಗಳು ಯಾವ್ರಿ ಬಹಮನಿ ರಾಜ್ಯದ ಪ್ರಮುಖ ನಾಣ್ಯಗಳು ಹನ್ ಹನ್ ಎಂಬುದು ಚಿನ್ನದ ನಾಣ್ಯ ಹನ್ ಎಂಬುದು ಚಿನ್ನದ ನಾಣ್ಯ ಲಾರಿ ಅಂಡ್ ಟಂಕಾ ಲಾರಿ ಅಂಡ್ ಟಂಕಾ ಬೆಳ್ಳಿ ನಾಣ್ಯಗಳು ಯಾವ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ಅಂತ ಹೇಳ್ತೀನಿ ಲಾರಿ ಅಂಡ್ ಟಂಕಾ ಬೆಳ್ಳಿ ನಾಣ್ಯಗಳು ಹಣ್ಣು ಎಂಬುದು ಚಿನ್ನದ ನಾಣ್ಯ ಇದು ಬಹಮನಿ ರಾಜ್ಯದ ಕುರಿತು ಸಂಕ್ಷಿಪ್ತವಾದ ಮಾಹಿತಿ ಅದರಲ್ಲಿ ಮುಖ್ಯವಾಗಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಇನ್ನ ಇದೇ ಪ್ರಶ್ನೆನ ಮತ್ತೆ ಒಂಚೂರು ಬೇರೆ ರೀತಿ ಬೇರೆ ಅಂಗಲ್ ಒಳಗೆ ನಾವು ನೋಡಿದಾಗ ಬಹಮನಿ ರಾಜ್ಯ ಕರ್ನಾಟಕವನ್ನ ಆಳ್ತಿರ್ಬೇಕಾದ್ರ ಇನ್ನೊಂದು ರಾಜ್ಯ ಮನೆತನ ಕರ್ನಾಟಕವನ್ನ ಆಳ್ತಿತ್ತು ಯಾವ ರಾಜ್ಯ ಮನೆತನ ವಿಜಯಪುರದ ಸುಲ್ತಾನರು ಅನ್ನೋಕ್ಕಿಂತ ಮುಂಚೆ ನೋಡ್ರಿ ಕರ್ನಾಟಕವನ್ನು ಬಹಮನಿ ರಾಜ್ಯ ಮನೆತನ ಆಳುತ್ತಿದ್ದಂತ ಸಂದರ್ಭದಲ್ಲಿ ಕರ್ನಾಟಕವನ್ನ ಆಳ್ತಿದ್ದಂತ ಇನ್ನೊಂದು ರಾಜ್ಯ ಮನೆತನ ಅಂದ್ರ ವಿಜಯನಗರ ಅರಸರು ಅಂತ ಕರಿತಾನ ಯಾರೀ ವಿಜಯನಗರ ವಿಜಯ ನಗರ ಸಾಮ್ರಾಜ್ಯ ಅಂತ ಕರಿತೀವಿ ಎಸ್ ಇದು ದಕ್ಷಿಣ ಭಾರತದಲ್ಲಿ ಆಯ್ತು ಹಾಗಾದ್ರೆ ಬಹಮನಿ ಮನೆತನ ಆಳ್ವಿಕೆ ಅವಧಿಯಲ್ಲಿ ಉತ್ತರದಲ್ಲಿ ಇನ್ನೊಂದು ರಾಜ್ಯ ಮನೆತನ ಆಳ್ವಿಕೆ ಮಾಡ್ತಿತ್ತು ಯಾವ ರಾಜ್ಯ ಮನೆತನ ದೆಹಲಿಯ ಸುಲ್ತಾನ ಯಾವ ರಾಜ್ಯ ಮನೆತನ ದೆಹಲಿಯ ಸುಲ್ತಾನ್ ಇದಿಷ್ಟು ವಿಷಯ ಗೊತ್ತಿರಬೇಕು ಎಸ್ ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿ ಯಾಕಂದ್ರ ವಿಷಯ ನಾನು ಕ್ವಶನ್ಸ್ ಪ್ರಶ್ನೆಗಳನ್ನ ಕಡಿಮೆ ತಗೊಂಡಿನಿ ಪ್ರಶ್ನೆಗಳನ್ನ ಕಡಿಮೆ ತಗೊಂಡು ಕಡಿಮೆ ಸಮಯದಲ್ಲಿ ಜಾಸ್ತಿ ತಿಳ್ಕೊಂಡು ನೋಡುತ್ತಿದ್ದೀವಿ ಇಂಪಾರ್ಟೆಂಟ್ ಏನು ನಮ್ಗೆ ಅತಿ ಮುಖ್ಯವಾಗಿ ಬರಬಹುದಂತ ಪ್ರಶ್ನೆಗಳು ಯಾವ್ಯಾವದ್ರ ಕುರಿತು ಇವತ್ತಿನ ಕ್ಲಾಸ್ ನಲ್ಲಿ ನಾನು ಚರ್ಚೆ ಮಾಡ್ತಿದ್ದೆ ಎಸ್ ಎಸ್ ನಮ್ದ ಸೆಕೆಂಡ್ ಕ್ವಶನ್ ಹೀಗಿದೆ ಮಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದ ಮದರಸವನ್ನು ಈ ಸ್ಥಳದಲ್ಲಿ ಕಟ್ಟಿಸಿದನು ಮಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದ ಮದರಸ ಎಂಬ ಕಟ್ಟಡವನ್ನು ಈ ಸ್ಥಳದಲ್ಲಿ ಕಟ್ಟಿಸಿದನು ಎಸ್ ಆಯ್ಕೆ ಒಂದು ಬೀದರ್ ಆಯ್ಕೆ ಎರಡು ಕಲಬುರ್ಗಿ ಆಯ್ಕೆ ಮೂರು ವಿಜಯಪುರ ಆಯ್ಕೆ ನಾಲ್ಕು ಗೋಲ್ಕೊಂಡ ಎಸ್ ನಮ್ಮ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದ್ರಿ ಬೀದರ್ ಯಾವ್ದ್ರಿ ಬೀದರ್ ನಾನ್ ನಿಮ್ಗೆ ಆಗಲೇನೇ ಹೇಳಿದ್ದೆ ಏನ್ ರೀ ಬಹಮನಿ ರಾಜ್ಯ ಮನೆತನದ ಕಾಯಂ ರಾಜಧಾನಿ ಅಪ್ಪ ಅಂದ್ರ ಬೀದರ್ ಅಂತ ಹೇಳಿದೆ ಮಹಮ್ಮದ್ ಗವಾನನು ಪ್ರಸಿದ್ಧವಾದ ಮದರಸವನ್ನು ಈ ಸ್ಥಳದಲ್ಲಿ ಕಟ್ಟಿಸಿದನು ಅದು ಬೀದರ್ ಬೀದರ್ನಲ್ಲಿ ಹಾಗಾದ್ರೆ ಈ ಮಹಮ್ಮದ್ ಗವಾನ ಯಾರ್ರಿ ಅಂತ ಎಸ್ ಗೊತ್ತಿರಲಿ ಇಂದಿನ ಪರ್ಷಾದೇಶದಲ್ಲಿ ನೋಡಿ ಪರ್ಷಾದ ಗವಾನ್ ಎಂಬ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಜನಸ್ಥಾನ ಮಹಮ್ಮದ್ ಗವಾನ್ ಎಸ್ ಈ ಮಹಮ್ಮದ್ ಗವಾನ್ ಯಾರೀ ಮಹಮ್ಮದ್ ಗವಾನ್ ಪರ್ಷ್ಯಾದ ಗವಾನ್ ಎಂಬ ಹಳ್ಳಿಯಲ್ಲಿ ಜನಸ್ಥಾನ ಹುಟ್ಟತಾನ ಸರ್ ಯಾವಾಗ್ರಿ ಈತನ ಜನನ ಜನನ ಸಾವಿರದ ನಾಲ್ಕುನೂರ ಹನ್ನೊಂದರಲ್ಲಿ ಪರ್ಷಾದ ಗವಾನ್ ಎಂಬ ಹಳ್ಳಿಯಲ್ಲಿ ಇದ ಜನಿಸಿದ್ದ ಆ ಗವಾನ್ ಎಂಬ ಹಳ್ಳಿಯಿಂದ ಇಲ್ಲಿ ನಮ್ಮ ದೇಶಕ್ಕೆ ಬಂದಿದ್ರಿಂದ ಈತನ ನಾವು ಮೊಹಮ್ಮದ್ ಗವಾನ್ ಅಂತ ಕರಿತೀವಿ ಏನಂತ ಕರಿತೀವಿ ಗವಾನ್ ಎಂಬ ಹಳ್ಳಿಯಿಂದ ಈತ ನಮ್ಮ ದೇಶಕ್ಕೆ ಬಂದಿದ್ರಿಂದ ಈತನ ನಾವು ಮೊಹಮ್ಮದ್ ಗವಾನ್ ಅಂತ ಕರಿತೀವಿ ಹತ್ತೊಂಬತ್ ಸಾರಿ ಸಾವಿರದ ನಾಲ್ಕುನೂರ ಹನ್ನೊಂದರಲ್ಲಿ ಈತ ಜನನ ಹಾಗಾದ್ರೆ ಭಾರತಕ್ಕೆ ಈತ ಯಾವಾಗ ಬಂದ ಭಾರತಕ್ಕೆ ಬಂದಿದ್ದು ಸಾವಿರದ ನಾಕ್ನೂರ ನಲವತ್ತೇಳರಲ್ಲಿ ಈತ ಭಾರತಕ್ಕೆ ಬರ್ತಾನ ಭಾರತಕ್ಕೆ ಈ ಮೊಹಮ್ಮದ್ ಗವಾನ್ ಪರಿಷಾದ ಹಳ್ಳಿಯನ್ನು ಬಿಟ್ಟು ಗವಾನ್ ಎಂಬ ಹಳ್ಳಿಯನ್ನು ಬಿಟ್ಟು ಭಾರತಕ್ಕೆ ಯಾಕೆ ಬಂದ ಯಾಕೆ ಬಂದಂತ ನೋಡೋಣ ಈತ ಭಾರತಕ್ಕೆ ಬರ್ಲಿಕ್ಕೆ ಕಾರಣ ವರ್ತಕನಾಗಿ ಭಾರತಕ್ಕೆ ಬರ್ತಾನೆ ಯದಕ್ಕಾಗಿರಿ ವರ್ತಕನಾಗಿ ವರ್ತಕನಾಗಿ ಈತ ಭಾರತಕ್ಕೆ ಬರ್ತಾನೆ ವರ್ತಕ ಅಂದ್ರೆ ವ್ಯಾಪಾರಿ ಅಂತ ಗೊತ್ತಿರ್ಬೇಕು ಒಬ್ಬ ವ್ಯಾಪಾರಗಾರನಾಗಿ ನಮ್ಮ ದೇಶಕ್ಕೆ ಬಂದ ನಮ್ಮ ದೇಶಕ್ಕೆ ಬಂದ ನಂತರ ಇಂದಿನ ನಮ್ಮ ಕರ್ನಾಟಕದ ಬೀದರ್ಗೆ ಭೇಟಿ ಕೊಡ್ತಾನ ಆ ಬೀದರ್ನಲ್ಲಿ ಒಂದು ಮನೆತನ ಆಳ್ವಿಕೆ ಮಾಡ್ತಿತ್ತು ಬಹಮನಿ ಮನೆತನ ಯಾವ ಮನೆತನ ಬಹುಮನಿ ಅಥವಾ ಬಹಮನಿ ಮನೆತನ ಆಳ್ವಿಕೆ ಮಾಡ್ತಿತ್ತು ಆ ಬಹಮನಿ ಮನೆತನದಲ್ಲಿ ಒಬ್ಬ ಇದ್ದ ಎರಡನೇ ಅಲ್ಲಾವುದ್ದೀನ್ ಅಂತ ಎಷ್ಟನೇ ಅಲ್ಲಾವುದ್ದೀನ್ ರೀ ಎರಡನೇ ಅಲ್ಲಾವುದ್ದೀನ್ ಎರಡನೇ ಅಲ್ಲಾವುದ್ದೀನ್ ಎರಡನೇ ಅಲ್ಲಾವುದ್ದೀನ್ ನೋಡ್ರಿ ಸಾವಿರದ ನಾಲ್ಕುನೂರ ನಲವತ್ತೇಳು ಭಾರತಕ್ಕೆ ಈತ ವರ್ತಕನಾಗಿ ಬಂದ ಆ ಭಾರತದ ವರ್ತಕನಾಗಿ ಬಂದಾಗ ನಮ್ಮ ಕರ್ನಾಟಕದ ಬೀದರ್ಗೆ ಭೇಟಿ ಕೊಟ್ಟಾಗ ಆ ಬೀದರ್ ನಲ್ಲಿ ಒಂದು ರಾಜ್ಯ ಮನೆತನ ಆಳ್ವಿಕೆ ಮಾಡಿತ್ತು ಬಹಮನಿ ರಾಜ್ಯ ಮನೆತನ ಆ ಬಹಮನಿ ರಾಜ್ಯದ ರಾಜ ಅಥವಾ ಸುಲ್ತಾನ ಯಾರಪ್ಪ ಅಂದ್ರೆ ಎರಡನೇ ಅಲ್ಲಾವುದ್ದೀನ್ ಈ ಎರಡನೇ ಅಲ್ಲಾವುದ್ದೀನ್ ಕೈ ಕೆಳಗ ಒಬ್ಬ ಸೇವಕನಾಗಿ ಕೆಲಸಕ್ಕೆ ಸೇರಿಕೊಂಡಂತ ಅಥವಾ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿಕೊಂಡಂತ ವ್ಯಕ್ತಿ ಯಾರಪ್ಪ ಅಂದ್ರ ಮೊಹಮ್ಮದ್ ಗವಾನ್ ಹಂತ ಹಂತವಾಗಿ ಕೆಲಸ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಸ್ಟೆಪ್ಸ್ ವೈಸ್ ಹುದ್ದೆಗಳನ್ನ ಪಡಿತಾ ಪಡ್ತಾ ಕೊನೆಗೆ ಒಂದು ಹುದ್ದೆಯನ್ನು ಪಡಿತಾನೆ ಪ್ರಧಾನ ಮಂತ್ರಿ ಹುದ್ದೆ ಯಾವ ಹುದ್ದೆ ಪ್ರಧಾನ ಮಂತ್ರಿ ಹುದ್ದೆ ಅವಾಗ ಈ ಪ್ರಧಾನ ಮಂತ್ರಿ ಹುದ್ದೆಯನ್ನ ಮಹಮ್ಮದ್ ಗವಾನ್ ಸ್ವೀಕರಿಸಿದ ಸಂದರ್ಭದಲ್ಲಿ ಇದ್ದಂತ ಬಹಮನಿಯ ಸುಲ್ತಾನ್ ಯಾರಪ್ಪ ಅಂದ್ರ ಮೂರನೇ ಮೊಹಮ್ಮದ್ ಶಾ ಎಷ್ಟನೇ ಮೊಹಮ್ಮದ್ ಶಾ ಮೂರನೇ ಮಹಮ್ಮದ್ ಶಾ ಮೂರನೇ ಮಹಮ್ಮದ್ ಶಾ ನೋಡಿ ಮೂರನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಮಹಮ್ಮದ್ ಗವಾನನು ಏನಾಗ್ತಾನೆ ಎರಡನೇ ಅಲ್ಲಾವುದ್ದೀನ್ ಕಾಲದೊಳಗ ಸೇವಕನಾಗಿ ಈತ ಸೇರಿಕೊಂಡ ಹಂತ ಹಂತವಾಗಿ ಪದವಿಗಳನ್ನ ಹುದ್ದೆಯನ್ನ ಹೆಚ್ಚು ಸ್ವೀಕಾರ ಮಾಡ್ತಾ ಮೂರನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಮೊಹಮ್ಮದ್ ಗವಾನ್ ಪ್ರಧಾನ ಮಂತ್ರಿ ಆದ ಏನಾದ್ರಿ ಪ್ರಧಾನ ಮಂತ್ರಿ ಇಲ್ಲಿ ಪ್ರಧಾನ ಮಂತ್ರಿ ಅನ್ನೋ ವಜೀರನಾದ ಅಂತ ಕರಿಬೇಕು ಏನ್ರಿ ವಜೀರ ವಜೀರ ಹುದ್ದೆ ವಜೀರ್ ಅಂದ್ರ ಪ್ರಧಾನ ಮಂತ್ರಿ ಹುದ್ದೆಯನ್ನ ಸ್ವೀಕಾರ ಮಾಡಿದಂತ ವ್ಯಕ್ತಿ ಈತ ಪ್ರಧಾನ ಮಂತ್ರಿ ಹುದ್ದೆಯನ್ನ ಸ್ವೀಕಾರ ಮಾಡಿ ಕೆಲವೊಂದಿಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ಸಮಾಜದಲ್ಲಿ ಕೆಲವೊಂದಿಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ನಿಷ್ಠಾವಂತ ಸೇವೆಯನ್ನ ಸಲ್ಲಿಸಿದಂತ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸಿದಂತ ಈ ಮೊಹಮ್ಮದ್ ಗವಾನ ಇಸ್ಲಾಮರ ಅಭಿವೃದ್ಧಿಗಾಗಿ ಅಥವಾ ಬೀದರ್ ಜನತೆ ಅಭಿವೃದ್ಧಿಗಾಗಿ ಒಂದು ಕಾಲೇಜು ಕಟ್ಟಡವನ್ನ ಕಟ್ಟಣ ನೋಡ್ರಿ ಮದರಸ್ ಅಂದ್ರೆ ಕಾಲೇಜು ಶಿಕ್ಷಣ ಅಂತ ಗೊತ್ತಿರ್ಬೇಕು ಮದರಸ್ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಅಲ್ಲ ಕಾಲೇಜು ಶಿಕ್ಷಣ ಈ ಮದರಸ್ ಎಂಬ ಒಂದು ಕಾಲೇಜು ಕಟ್ಟಡ ಯಾವ ಕಟ್ಟಡ ಕಾಲೇಜು ಕಟ್ಟಡ ಈ ಕಾಲೇಜು ಕಟ್ಟಡನ್ನ ಸಾವಿರದ ನಾಕ್ನೂರ ಎಪ್ಪತ್ತೆರಡರಲ್ಲಿ ಸಾವಿರದ ನಾಕ್ನೂರ ಎಪ್ಪತ್ತೆರಡರಲ್ಲಿ ಈ ಮಹಮ್ಮದ್ಗಾವನನು ತನ್ನ ಕಾಲೇಜು ಕಟ್ಟಡವನ್ನ ಬೀದರ್ನಲ್ಲಿ ಸ್ಥಾಪಿಸಿದ ಮದರಸ್ ಅಂದ್ರೆ ಉನ್ನತ ಶಿಕ್ಷಣ ಕಾಲೇಜು ಕಟ್ಟಡವನ್ನು ಸ್ಥಾಪಿಸಿ ಅಲ್ಲಿ ಒಂದು ಗ್ರಂಥಾಲಯ ಇತ್ತು ಆ ಗ್ರಂಥಾಲಯದಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಪುಸ್ತಕಗಳಿದ್ದವು ಈ ಮದರಸ ಕಾಲೇಜು ಕಟ್ಟಡದಲ್ಲಿಯೇ ಒಂದು ಗ್ರಂಥಾಲಯ ಇತ್ತು ಅಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಪುಸ್ತಕಗಳಿದ್ವಿ ಅಷ್ಟೇ ಅಲ್ಲ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಚನೆ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಜನೆ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಅಥವಾ ಉಚಿತ ವಸತಿ ವ್ಯವಸ್ಥೆಯು ಇತ್ತು ಇಲ್ಲಿ ಮುಖ್ಯವಾಗಿ ತರ್ಕಶಾಸ್ತ್ರ ಖಗೋಳಶಾಸ್ತ್ರ ಗಣಿತ ಶಾಸ್ತ್ರಗಳ ಕುರಿತು ಅಧ್ಯಯನ ನಡೆಸಲಾಗುತ್ತಿತ್ತು ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನ ತೆರೆದಂತ ವ್ಯಕ್ತಿ ಯಾರಪ್ಪ ಅಂದ್ರ ಮೊಹಮ್ಮದ್ ಗವಾನ್ ಯಾರೇ ಮೊಹಮ್ಮದ್ ಗವಾನ್ ಮೂರನೇ ಮೊಹಮ್ಮದ್ ಶಾನ್ ಅಲ್ಲಿ ಮೊಹಮ್ಮದ್ ಶಾನ್ ಕಾಲದೊಳಗ ಮಂತ್ರಿ ಪದವಿಯನ್ನ ಸ್ವೀಕರಿಸಿದಂತ ವ್ಯಕ್ತಿ ಎಸ್ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬೀದರ್ ಇದು ಮೊಹಮ್ಮದ್ ಗವಾನನ ಕುರಿತು ಅಷ್ಟೇ ಅಲ್ಲ ಈ ಮೊಹಮ್ಮದ್ ಗವಾನನಿಗೆ ಈ ಮೂರನೇ ಮೊಹಮ್ಮದ್ ಶಾ ಒಂದು ಎರಡು ಬಿರುದುಗಳನ್ನು ಕೊಳ್ತ ಮಲಿಕ್ ಉಲ್ ತಜರ್ ಮಲಿಕ್ ಈ ಜಹಾನ್ ಮಲಿಕ್ ಉಲ್ ತಜರ್ ಮತ್ತು ಮಲಿಕ್ ಈ ಜಹಾನ್ ಎಂಬ ಬಿರುದುಗಳನ್ನು ನೀಡಿದಂತ ವ್ಯಕ್ತಿ ಮೂರನೇ ಮೊಹಮ್ಮದ್ ಶಾ ಅಷ್ಟೇ ಅಲ್ಲ ಈ ಮೂರನೇ ಮೊಹಮ್ಮದ್ ಮೊಹಮ್ಮದ್ ಶಾನು ಯಾರಪ್ಪ ಅಂದ್ರ ಮೊಹಮ್ಮದ್ ಗವಾನನ ಮೇಲೆ ಸಂಶಯವನ್ನು ಪಟ್ಟ ಅದ್ರ ಕಥೆ ಬರೆಯದೆ ಮೂರನೇ ಮೊಹಮ್ಮದ್ ಶಾನು ಒಂದು ಕೊಟ್ಟಿ ಕೊಟ್ಟಿದಾಕಲಿ ಅಥವಾ ಒಂದು ಕೊಟ್ಟಿ ಪತ್ರ ಅಥವಾ ಒಂದು ಕೊಟ್ಟಿ ನೋಟ್ಸ್ ಅಥವಾ ಒಂದು ಲೆಟರ್ ಅಥವಾ ಒಂದು ಕಾಗದನ್ನ ಅದನ್ನು ನಂಬಿ ಸಾವಿರದ ನಾಲ್ಕುನೂರ ಹನ್ನೊಂದರಲ್ಲಿ ಸಾವಿರದ ನಾಲ್ಕುನೂರ ಎಂಬತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೊಂದರಲ್ಲಿ ಮೂರನೇ ಮೊಹಮ್ಮದ್ ಶಾನು ಮೊಹಮ್ಮದ್ ಗವಾನನನ್ನ ಶಿರಸ್ಛೇದನ ಮಾಡ್ತಾನೆ ಮೊಹಮ್ಮದ್ ಶಾನು ಮೊಹಮ್ಮದ್ ಗವಾನ ಏನ್ ಮಾಡ್ತಾನೆ ಶಿರಸ್ಛೇದನ ಮಾಡ್ತಾನೆ ಎಸ್ ಇದು ವಿಚಾರ ಎಸ್ ನಮ್ ಪ್ರಶ್ನೆಗೆ ಗೊತ್ತಿರಬೇಕಾದಂತ ಉತ್ತರ ಬೀದರ್ ಮದರಸ್ ಅಂದ್ರೆ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಎಸ್ ನೆಕ್ಸ್ಟ್ ಏನಂತ ನೋಡೋಣ ಬನ್ನಿ ಎಸ್ ಕೃಷ್ಣ ದೇವರಾಯನಿಂದ ರಚಿತವಾದ ಸಂಸ್ಕೃತ ನಾಟಕ ಯಾವುದು ಅಂತ ವಿಜಯನಗರವನ್ನು ಆಳಿದಂತ ಅತ್ಯಂತ ಪ್ರಮುಖನಾದ ರಾಜ ಕೃಷ್ಣ ದೇವರಾಯನಿಂದ ರಚಿತವಾದ ಸಂಸ್ಕೃತ ನಾಟಕ ಯಾವುದಂತದ ಯಾವುದು ಆಯ್ಕೆ ಒಂದು ಆಮುಕ್ತ ಮಾಲ್ಯದ ಆಯ್ಕೆ ಎರಡು ಜಾಂಬವತಿ ಕಲ್ಯಾಣ ಆಯ್ಕೆ ಮೂರು ಸ್ವಪ್ನ ವಾಸವದತ್ತ ಆಯ್ಕೆ ನಾಲ್ಕು ಉತ್ತರ ರಾಮಚರಿತ ಇಲ್ಲಿ ಮುಖ್ಯವಾಗಿ ಗೊತ್ತಿರಬೇಕಾಗಿದ್ದು ಇಲ್ಲಿವರೆಗೆ ಪ್ರಶ್ನೆ ಏನ್ ಕೇಳ್ತದೆ ಅಂದ್ರ ಮಾಲ್ಯದ ಕೃಷ್ಣ ದೇವರಾಯನು ಬರದಂತ ಕೃತಿ ಆಮುಕ್ತ ಮಾಲ್ಯದ ಯಾವ ಭಾಷೆ ಒಳಗದ ಅಂತ ಕೇಳ್ತದ ಬಟ್ ಪ್ರಶ್ನೆ ಏನ್ಗಿದೆ ಕೃಷ್ಣ ದೇವರಾಯನಿಂದ ರಚಿತವಾದ ಸಂಸ್ಕೃತ ನಾಟಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಾಂಬವತಿ ಕಲ್ಯಾಣ ಸರಿಯಾದ ಉತ್ತರ ಜಾಂಬವತಿ ಕಲ್ಯಾಣ ಅಂತ ಹೇಳ್ತೀವಿ ಎಸ್ ಹಾಗಾದ್ರೆ ಮಿತ್ರರು ಗೊತ್ತಿರಲಿ ಆ ಮುಕ್ತ ಮಾಲ್ಯದ ಕೃಷ್ಣ ದೇವರಾಯನ ಒಂದು ಪ್ರಸಿದ್ಧವಾದ ಕೃತಿ ಇಲ್ಲಿವರೆಗೆ ಪ್ರಶ್ನೆ ಕೇಳ್ತಿದ್ರು ಇದು ಯಾವ ಭಾಷೆವಾಗ ತೆಲುಗು ಒಳಗದ ಯಾವ ಒಳಗದ ತೆಲುಗು ಒಳಗದ ಇದು ಯಾವ ಭಾಷೆ ರೀ ಸಂಸ್ಕೃತ ಭಾಷೆ ಯಾವ ಒಳಗದ ಸಂಸ್ಕೃತ ಭಾಷೆವಾಗದ ಹಾಗಾದ್ರೆ ಕೃಷ್ಣ ದೇವರಾಯನ ಕುರಿತು ಇಷ್ಟೇನಾ ಕೃತಿ ಮತ್ ಬೇರೆ ಅದಾವ ನೋಡಿ ಕೃಷ್ಣ ದೇವರಾಯನು ರಚನೆ ಮಾಡಿರುವಂತಹ ಪ್ರಮುಖವಾದ ಇಲ್ಲಿ ಎರಡು ಯಾವ್ಯಾವ್ರಿ ಆಮುಕ್ತ ಮಾಲ್ಯದ ಜಾಂಬವತಿ ಕಲ್ಯಾಣ ಇನ್ನೊಂದು ಇವರ ಕೃತಿ ಬರುತ್ತೆ ಮದಲಸ ಇತ್ತೀಚಾಗಿ ಪೇ ಎಸ್ ಕೇಳಾರ ಮದಲಸ ಯಾವುದು ಮದಲಸ ಇನ್ನೊಂದು ರಸಮಂಜರಿ ರಸ ಮಂಜರಿ ಮದಲಸ ರಸ ಮಂಜರಿ ರಸ ಮಂಜರಿ ಇನ್ನೊಂದು ಉಷಾಪರನಿಯಂ ಇನ್ನೊಂದು ಉಷಾಪರನಿಯಂ ಇವು ಕೃಷ್ಣ ದೇವರಾಯರ ಪ್ರಮುಖ ಕೃತಿಗಳು ಯಾರು ಪ್ರಮುಖ ಕೃತಿಗಳು ಕೃಷ್ಣ ದೇವರ ಈ ಕೃಷ್ಣ ದೇವರಾಯರ ಮೇಲೆ ಮತ್ತೇನ್ ಪ್ರಶ್ನೆ ಕೇಳಬಹುದ್ರಿ ಕೃಷ್ಣ ದೇವರಾಯರ ಅಧಿಕಾರ ಅವಧಿ ಸಾವಿರದ ಐದುನೂರ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೃಷ್ಣ ದೇವರಾಯರ ಕಾಲಾವಧಿ ಸಾವಿರದ ಐದನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಎಸ್ ಮತ್ತೇನ್ ಕೇಳ್ಬೋದು ಕೃಷ್ಣ ಇವರ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಎಂಟು ಜನ ತೆಲುಗು ವಿದ್ವಾಂಸರಿದ್ದರು ನೋಡ್ರಿ ಇವರ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಎಂಟು ಜನ ತೆಲುಗು ವಿದ್ವಾಂಸರಿದ್ದರು ಅಷ್ಟ ದಿಗ್ಗಜರು ಎಂಟು ಜನ ತೆಲುಗು ವಿದ್ವಾಂಸರು ಅಂತ ಹೇಳ್ತಿದ್ದೀನಿ ನಾನು ತೆಲುಗು ವಿದ್ವಾಂಸರಿದ್ದರು ಈ ಎಂಟು ಜನ ತೆಲುಗು ವಿದ್ವಾಂಸರಲ್ಲಿ ಅತಿ ಮುಖ್ಯನಾದಂತ ಒಬ್ಬ ವ್ಯಕ್ತಿ ಯಾರಪ್ಪ ಆಂಧ್ರ ಕವಿ ಪಿತಾಮಹ ಅಂತ ಯಾಕೆ ಕರಿತಿದ್ರು ನೋಡ್ರಿ ಈ ಎಂಟು ಜನರಲ್ಲಿ ಅತಿ ಮುಖ್ಯವಾದಂತ ಒಬ್ಬ ಕವಿ ಇದ್ದ ಯಾರ್ರಿ ಅಲ್ಲಾಸಾನಿ ಪೆದ್ದಣ್ಣ ಯಾರು ಅಲ್ಲಾಸಾನಿ ಪೆದ್ದನ್ನ ಅಲ್ಲಾಸಾನಿ ಸನಿ ಎಸ್ ಈ ಅಲ್ಲಾಸಾನಿ ಪೆದ್ದನ್ನ ಏನಂತ ಕರಿತಿದ್ರಿ ಆಂಧ್ರ ಕವಿ ಪಿತಾಮಹ ಅಂತ ಕರಿತಿದ್ರು ಏನಂತ ಕರಿತಿದ್ರಿ ಆಂಧ್ರ ಕವಿ ಪಿತಾಮಹ ಆಂಧ್ರ ಕವಿ ಪಿತಾಮಹ ಆಂಧ್ರ ಕವಿ ಪಿತಾಮಹ ಅಂತ ಕರಿತಿದ್ರು ಎಸ್ ಕೃಷ್ಣ ದೇವರಾಯರ ಕುರಿತು ಮತ್ತೇನು ಪ್ರಶ್ನೆ ಕೇಳಬಹುದ್ರಿ ಅಂತ ಒಂದು ವಿಚಾರ ಬಂದಾಗ ಈ ಕೃಷ್ಣ ದೇವರಾಯರಿಗೆ ಒಂದು ಪ್ರಸಿದ್ಧವಾದ ಬಿರುದತ್ತು ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಮತ್ತೇನ್ ಬರ್ಬೋದ್ರಿ ಇವರ ಕುರಿತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಮತ್ತೇನ್ ಕೃಷ್ಣ ದೇವರಾಯರ ಬಗ್ಗೆ ಇನ್ನೇನ್ ಕೇಳ್ಬಹುದು ಅತಿ ಮುಖ್ಯವಾಗಿ ಕೃಷ್ಣ ದೇವರಾಯರ ಕುರಿತು ಅಂತ ವಿಷಯ ಬಂದಾಗ ಇಲ್ಲಿ ಗೊತ್ತಿರಲಿ ಈ ಕೃಷ್ಣರ ದೇವರಾಯರ ಒಬ್ಬ ಗುರುಗಳಿದ್ರು ವ್ಯಾಸರಾಯರು ಅಂತ ಯಾರೇ ವ್ಯಾಸರಾಯರು ಇನ್ನು ಸಾಧನೆಗಳ ಹೋದಾಗ ಕೃಷ್ಣ ದೇವರಾಯರ ಕುರಿತು ಮತ್ತೇನ್ ಪ್ರಶ್ನೆ ಬರಬಹುದ್ರಿ ಇವರು ಒರಿಸ್ಸಾದಲ್ಲಿ ಅಥವಾ ಕಳಿಂಗ ಅಂತ ಕರಿತೀವಿ ಕಳಿಂಗ ಅಥವಾ ಒಡಿಸ್ಸಾ ಆ ಕಳಿಂಗ ಅಥವಾ ಒಡಿಸ್ಸಾದಲ್ಲಿ ಒಬ್ಬ ಅರಸದ ಕಳಿಂಗದ ಗಜಪತಿ ಪ್ರತಾಪ ರುದ್ರ ದೇವನನ್ನ ಸೋಲಿಸಿ ದೀರ್ಘವಾದ ಯುದ್ಧದಲ್ಲಿ ಸುಮಾರು ಆರು ವರ್ಷಗಳ ಕಾಲ ನಡೆದಂತ ಒಂದು ದೀರ್ಘವಾದ ಹೋರಾಟದಲ್ಲಿ ಕಳಿಂಗದ ದೊರೆ ಪ್ರತಾಪ ರುದ್ರ ದೇವನನ್ನ ಸೋಲಿಸಿ ಅವನ ಮಗಳಾಗಿರುವಂತ ಜಗನ್ಮೋಹಿನಿಯನ್ನ ಮದುವೆಯಾದಂಥ ವ್ಯಕ್ತಿ ಯಾರಪ್ಪ ಅಂದ್ರ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ಮತ್ತೇನ್ರಿ ನಮ್ಮ ಈ ಕೃಷ್ಣ ದೇವರಾಯರ ಒಂದು ವಿಷಯದ ಮೇಲೆ ಪ್ರಶ್ನೆಗಳ ಬರಬಹುದು ಅಂದ್ರೆ ಕೃಷ್ಣ ದೇವರಾಯರ ಆಳ್ವಿಕೆ ಅವಧಿಯಲ್ಲಿ ವಿಜಯನಗರವನ್ನ ಸಂದರ್ಶಿಸಿದಂತ ವಿದೇಶಿ ಪ್ರವಾಸಿಗರು ಯಾರು ಕೃಷ್ಣ ದೇವರಾಯನ ಆಳ್ವಿಕೆ ಅವಧಿಯಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದಂತ ವಿದೇಶಿ ಪ್ರವಾಸಿಗರು ಯಾರು ಅಂದ್ರ ಪಯಸ್ ಮತ್ತು ಬರ್ಬೋಸ ಅಂತ ಹೇಳ್ತಾರೆ ಡೊಮಿಂಗೋ ಪಯಸ್ ಮತ್ತು ಬರ್ಬೋಸಾ ಎಸ್ ಗೊತ್ತಿರ್ಲಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಂಬವತಿ ಕಲ್ಯಾಣ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಂಬವತಿ ಕಲ್ಯಾಣ ಎಸ್ ನೆಕ್ಸ್ಟ್ ಪ್ರಶ್ನೆ ಯಾವ್ದಂತ ನೋಡೋಣ ಬನ್ನಿ ಡ್ಯಾಶ್ ಯುದ್ಧದ ಗೆಲುವಿನ ನೆನಪಿಗಾಗಿ ಬುಲಂದ್ ದರವಾಜವನ್ನು ನಿರ್ಮಿಸಲಾಯಿತು ನೋಡ್ರಿ ಡ್ಯಾಶ್ ಯುದ್ಧದ ಗೆಲುವಿನ ನೆನಪಿಗಾಗಿ ಬುಲಂದ್ ದರವಾಜವನ್ನು ನಿರ್ಮಿಸಲಾಯಿತು ಆಯ್ಕೆ ಒಂದು ಕಾಂದೇಶ ಆಯ್ಕೆ ಎರಡು ಗುಜರಾತ್ ಆಯ್ಕೆ ಮೂರು ಬಿರಾರ್ ಆಯ್ಕೆ ನಾಲ್ಕು ಗೊಂಡವನ ಅಥವಾ ಗೊಂಡವಾನ ಎಸ್ ನಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ಇಲ್ಲಿ ಒಂಚೂರ ನೋಡೋಣ ಬುಲಂದ ದರವಾಜವನ್ನು ನಿರ್ಮಿಸಲಾಯಿತು ಯಾರ ನಿರ್ಮಿಸಿದ್ರು ಎಲ್ಲಿ ನಿರ್ಮಿಸಿದರು ಯಾಕೆ ನಿರ್ಮಿಸಿದ್ರು ಯಾಕೆ ನಿರ್ಮಿಸಿದ್ರು ಗೊತ್ತದ ಅಕ್ಬರ್ ಮಹಾಶಯ ಅಂತ ಬರ್ತಾರೆ ಮೊಘಲ್ ಚಕ್ರವರ್ತಿ ಅನಕ್ಷರಸ್ಥ ದೊರೆ ಆದರೂ ಕೂಡ ಅನಕ್ಷರಸ್ಥನಾದರೂ ಕೂಡ ಒಬ್ಬ ಫೇಮಸ್ ವ್ಯಕ್ತಿ ಈತನ ನಾವು ದ ಗ್ರೇಟ್ ಅಂತ ಕರಿತೀವಿ ಅಕ್ಬರ್ ಮಹಾಶಯವರು ಏನ್ ಮಾಡ್ತಾರಪ್ಪ ಅಂದ್ರ ಹನ್ನೊಂದು ದಿನಗಳಲ್ಲಿ ಅತ್ಯಂತ ವೇಗವಾಗಿ ಗುಜರಾತ್ ಮೇಲೆ ಕುದುರೆ ಮೇಲೆ ನೋಡ್ರಿ ಹನ್ನೊಂದು ದಿನಗಳಲ್ಲಿ ಅತ್ಯಂತ ವೇಗವಾಗಿ ಗುಜರಾತ್ವನ್ನ ತಲುಪಿ ಆ ಗುಜರಾತ್ವನ್ನ ವಶಪಡಿಸಿಕೊಳ್ತಾರ ಗುಜರಾತನ್ನ ವಶಪಡಿಸಿಕೊಂಡದರ ನೆನಪಿಗಾಗಿ ಗುಜರಾತನ್ನ ಅನ್ನ ವಶಪಡಿಸಿಕೊಂಡಿದರ ನೆನಪಿಗಾಗಿ ಅಕ್ಬರ್ ಮಹಾಶರು ಒಂದು ಕಟ್ಟಡವನ್ನ ಕಟ್ಟಾರ ಬುಲಂದ್ ದರ್ವಾಜ ಯಾವ ದರ್ವಾಜ ಬುಲಂದ್ ದರ್ವಾಜ ಬುಲಂದ್ ದರ್ವಾಜ ಎಲ್ಲಿದೆ ಫತೇಪುರ್ ಸಿಕ್ರಿ ಎಲ್ಲಿದೆ ಫತೇಪುರ್ ಫತೇಪುರ್ ಸಿಕ್ರಿ ಈ ಫತೇಪುರ್ ಸಿಕ್ರಿ ಎಲ್ಲಿದೆ ಉತ್ತರ ಪ್ರದೇಶ ಯುಪಿ ಗುಜರಾತ್ವನ್ನ ಹನ್ನೊಂದು ದಿನಗಳಲ್ಲಿ ವೇಗವಾಗಿ ಕುದುರೆಯ ಮೇಲೆ ಬಂದು ಅದನ್ನ ಗೆದ್ದಿದ್ರಿಂದ ಅದರ ಒಂದು ಸವಿ ನೆನಪಿಗಾಗಿ ಫತೇಪುರ್ ಸಿಕ್ರಿ ಒಳಗ ಅಕ್ಬರ್ ಮಹಾಶಯ ಒಂದು ಕಟ್ಟಡವನ್ನ ಕಟ್ತಾರ ಬುಲಂದ್ ದರ್ವಾಜ ಯಾವ ದರ್ವಾಜ ಬುಲಂದ್ ದರ್ವಾಜ ಎಲ್ಲಿ ಕಟ್ತಾರೀ ಫತೇಪುರ್ ಸಿಕ್ರಿ ಒಳಗ ಕಟ್ತಾರೆ ಯಾರು ಕಟ್ತಾರ ಅಕ್ಬರ್ ಮಹಾಶಯ ಅಕ್ಬರ್ ಮಹಾಶಯ ಎಸ್ ಈ ಅಕ್ಬರ್ ಮಹಾಶಯರು ಎಲ್ಲಿ ಕಟ್ತಾರೆ ಪತೇ ಫತೇಪುರ್ ಸಿಕ್ರಿ ಒಳಗನೆ ಯಾಕೆ ಈ ಬುಲಂದ ದರ್ವಾಜಾನ ಕಟ್ಟಿದ್ರ ಅಂದ್ರ ಗೊತ್ತಿರ್ಲಿ ಒಬ್ಬರು ಸೂಫಿ ಸಂತ ಬರ್ತಾರ ಸಲೀಂ ಚಿಸ್ತಿ ಅಂತ ನೋಡ್ರಿ ಒಬ್ಬರು ಸೂಪಿ ಸಂತ ಸೂಪಿ ಸಂತ ಅಂದ್ರ ಇಸ್ಲಾಂ ಧರ್ಮ ಗುರುಗಳು ಅಂತ ನಾವು ಧಾರ್ಮಿಕ ಗುರುಗಳು ಇಸ್ಲಾಮರ ಧರ್ಮ ಗುರುಗಳು ಯಾರಪ್ಪ ಅಂದ್ರ ಸೂಪಿ ಸಂತರು ಅದರಲ್ಲಿ ಒಬ್ಬ ಸಲೀಂ ಚಿಸ್ತಿ ಅಂತ ಬರ್ತಾನ ಆ ಸಲೀಂ ಚಿಸ್ತಿಯ ಸಬಿ ನೆನಪಿಗಾಗಿ ಸಲೀಂ ಚಿಸ್ತಿ ಈ ಸಲೀಂ ಚಿಸ್ತಿಯ ಸ್ಮರಣಾರ್ಥವಾಗಿ ಸಲೀಂ ಚಿಸ್ತಿಯ ಸ್ಮರಣಾರ್ಥವಾಗಿ ಪತೇಪುರ್ ಸಿಕ್ರಿ ಎಂಬ ನಗರವನ್ನು ನಿರ್ಮಿಸಿದಂತ ವ್ಯಕ್ತಿ ಅಕ್ಬರ್ ಮಹಾಶಯ ಈ ತಮ್ಮ ಫತೇಪುರ್ ಸಿಕ್ರಿ ಒಳಗ ಇದನ್ನ ಅಕ್ಬರ್ ಮಹಾಶಯವರ ಕನಸಿನ ನಗರ ಅಂತ ಕರಿತೀವಿ ಅಕ್ಬರ್ ಮಹಾಶಯರ ಕನಸಿನ ನಗರ ಪತೇಪುರ್ ಸಿಕ್ರಿ ಈ ಪತೇಪುರ್ ಸಿಕ್ರಿ ಒಳಗ ಗುಜರಾತ್ವನ್ನ ಗೆದ್ದಿದ್ರ ಸವಿನ ನೆನಪಿಗಾಗಿ ಅಕ್ಬರ್ ಮಹಾಶಯ ಒಂದು ಕಟ್ಟಡವನ್ನು ಕಟ್ತಾರ ಬುಲಂದ ದರ್ವಾಜ ಅಥವಾ ಬುಲಂದ್ ದರ್ವಾಜ ಈ ಬುಲಂದ್ ದರ್ವಾಜ ಎಲ್ಲಿದ್ರಿ ಫತೇಪುರ್ ಸಿಕ್ರಿ ಒಳಗದ ಈ ಬುಲಂದ್ ದರ್ವಾಜ ಮೇಲೆ ಒಂದು ಕೊಟೇಶನ್ ಇದೆ ಒಂದು ಸೆಂಟೆನ್ಸ್ ಇದೆ ಏನು ಜಗತ್ತು ಒಂದು ಸೇತುವೆ ಅದನ್ನು ನೀನು ದಾಟು ಅಂತ ಜಗತ್ತು ಒಂದು ಸೇತುವೆ ಅದನ್ನು ನೀನು ದಾಟು ಅಂತ ಎಸ್ ಈ ಬುಲಂದ ದರ್ವಾಜವನ್ನ ನಾವು ಭಾರತದ ಅತ್ಯಂತ ಎತ್ತರವಾದ ಹೆಬ್ಬಾಗಿಲ ಅಂತ ಕರಿತೀವಿ ಭಾರತದ ಅತ್ಯಂತ ಎತ್ತರವಾದ ಹೆಬ್ಬಾಗಿಲ ಅಂದ್ರ ಬುಲಂದ್ ದರ್ವಾಜ ಈ ಬುಲಂದ್ ದರ್ವಾಜ ಎಲ್ಲದ ಶಿಕ್ರಿ ಈ ಪತೇಪುರ್ ಶಿಕ್ರಿಯನ್ನ ಸಲೀಂ ಚಿಸ್ತಿಯ ಸ್ಮರಣಾರ್ಥವಾಗಿ ಅಕ್ಬರ್ ಮಹಾಶಯರು ಕಟ್ಟಾರ ಇದು ಉತ್ತರ ಪ್ರದೇಶದಲ್ಲಿದ ಈ ಪತೇಪುರ್ ಶಿಕ್ರಿಯನ್ನ ನಾವು ಅಕ್ಬರ್ ಮಹಾಶೇರ ಕನಸಿನ ನಗರ ಅಂತ ಕರಿತೀವಿ ಏನಂತ ಕರಿತೀವ್ರಿ ಕನಸಿನ ನಗರ ಅಂತ ಕರಿತೀವಿ ಎಸ್ ಇದಿಷ್ಟು ಬುಲಂದ್ ದರವಾಜ್ ಇದು ಭಾರತದ ಅತ್ಯಂತ ಎತ್ತರವಾದ ಹೆಬ್ಬಾಗ್ ಈ ಅಕ್ಬರ್ ಮಹಾಶಯರ ಕುರಿತು ಅವರ ಮೇಲೆ ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ ನೋಡೋಣ ನಮ್ಮ ಪ್ರಶ್ನೆ ಏನಿದೆ ಅಂತ ನೋಡೋಣ ಎಸ್ ಓಕೆ ಡ್ಯಾಶ್ ಚಿಸ್ತಿ ಸಂತರ ಹೆಸರಿನಲ್ಲಿ ಪ್ರಸಿದ್ಧವಾದ ಕುತುಬ್ ಮಿನಾರವನ್ನು ಹೆಸರಿಸಲಾಯಿತು ಅಥವಾ ನಿರ್ಮಿಸಲಾಯಿತು ನೋಡ್ರಿ ಕ್ವಶನ್ ಸರಿಯಾಗಿ ಅರ್ಥ ಮಾಡಬೇಕು ಚಿಸ್ತಿ ಸಂತರ ಹೆಸರಿನಲ್ಲಿ ಪ್ರಸಿದ್ಧವಾದ ಕುತುಬ್ ಮಿನಾರವನ್ನು ಹೆಸರಿಸಲಾಯಿತು ಆಪ್ಷನ್ ಒನ್ ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ ಆಪ್ಷನ್ ಟು ಶೇಖ್ ಸಿಹಾಬುದ್ದೀನ್ ಸುಹರ್ದಿ ಆಪ್ಷನ್ ಥರ್ಡ್ ಶೇಖ್ ಬಹಾವುದ್ದೀನ್ ಜಕಾರಿಯಾ ಆಪ್ಷನ್ ಫೋರ್ ಬಾರ್ದೌದಿ ಸಮರ್ ಗಂಧಿ ಎಸ್ ಪ್ರಶ್ನೆ ಏನಿದೆ ಚಿಸ್ತಿ ಸಂತರ ಹೆಸರಿನಲ್ಲಿ ಪ್ರಸಿದ್ಧವಾದ ಕುತುಬ್ ಮಿನಾರವನ್ನು ಹೆಸರಿಸಲಾಯಿತು ಅದ್ರ ಮೀನ್ಸ್ ಯಾರ ಸ್ಮರಣಾರ್ಥವಾಗಿ ಕುತುಬ್ ಮಿನಾರವನ್ನು ಕಟ್ಟಲಾಗಿದೆ ಮಿತ್ರರಿಗೆ ಗೊತ್ತಿರಲಿ ದೆಹಲಿಯ ಸುಲ್ತಾನ ನಾ ಆಗಲಿ ಹೇಳಿದೆ ಭಾರತವನ್ನಾಡಿದ ಮೊಟ್ಟ ಮೊದಲ ಇಸ್ಲಾಂ ರಾಜ್ಯ ಮನೆತನ ಅಂದ್ರ ದೆಹಲಿಯ ಸುಲ್ತಾನರು ಈ ದೆಹಲಿಯ ಸುಲ್ತಾನರಲ್ಲಿ ಈ ಮನೆತನ ಸ್ಥಾಪಕ ಹೋಗಿರ್ತಾನೆ ಕುತ್ಬುದ್ದೀನ್ ಐಬಕ್ ಅಂತ ಯಾರೀ ಕುತ್ಬುದ್ದೀನ್ ಐಬಕ್ ಕುತ್ಬುದ್ದೀನ್ ಐಬಕ್ ಗೊತ್ತಿರ್ಲಿ ಮಿತ್ರರೇ ಈ ಕುತ್ಬುದ್ದೀನ್ ಐಬಕ್ನು ತನ್ನ ಹೆಸರಿನ ಮೇಲೆ ಕುತುಬ್ ಮಿನಾರವನ್ನ ನಿರ್ಮಿಸಲಿಲ್ಲ ತನ್ನ ಹೆಸರಿನ ಮೇಲೆ ಕುತುಬ್ ಮಿನಾರವನ್ನ ನಿರ್ಮಿಸಲಿಲ್ಲ ಆಗಲೇ ಹೇಳಿದೆ ನಾನು ಸೂಫಿ ಸಂತರ್ ಅಂದ್ರೆ ಇಸ್ಲಾಂ ಧರ್ಮಗಳು ವೈಟ್ ಅಂಡ್ ವೈಟ್ ಬಟ್ಟೆ ಹಾಕು ಹೊರಟು ಉನ್ನೆ ಬಟ್ಟೆಯನ್ನು ಹಾಕುವಂತಹ ಪರಿಶುದ್ಧ ಜೀವನವನ್ನ ನಡೆಸುವಂತ ಇಸ್ಲಾಂ ಧರ್ಮ ಗುರುಗಳಿಗೆ ನಾವು ಸೂಪಿ ಸಂತರ್ ಅಂತ ಕತ್ತಿವಿ ಈ ಸೂಪಿ ಸಂತರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಕುತ್ಬುದ್ದೀನ್ ಬಕ್ತಿಯಾರ್ ಖಾಕಿ ಕುತ್ಬುದ್ದೀನ್ ಬಕ್ತಿಯಾರ್ ಖಾಕಿ ಎಂಬ ಒಬ್ಬ ಸೂಫಿ ಸಂತನ ಸ್ಮರಣಾರ್ಥವಾಗಿ ಕುತ್ಬುದ್ದೀನ್ ಐಬಕರು ಒಂದು ಕಟ್ಟಡವನ್ನ ನಿರ್ಮಿಸ್ತಾರ ಕುತುಬ್ ಮಿನಾರ್ ಅಂತ ಯಾವ ಕಟ್ಟಡ ಕುತುಬ್ ಮಿನಾರ್ ಯಾರ ಸ್ಮರಣಾರ್ಥವಾಗಿ ಕುತ್ಬುದ್ದೀನ್ ಬಕ್ತಿಯಾರ್ ಕಾಕಿ ಎಂಬ ಒಬ್ಬ ಸೂಪಿ ಸಂತನ ಸ್ಮರಣಾರ್ಥವಾಗಿ ಈ ಕಟ್ಟಡವನ್ನು ಕಟ್ಟರು ಈ ಕಟ್ಟಡ ಎಲ್ಲದ ದೆಹಲಿ ಒಳಗದ ಎಲ್ಲದರಿ ದೆಹಲಿ ಗೊತ್ತಿರ್ಲಿ ಮಿತ್ರರೇ ಈ ಕಟ್ಟಡಕ್ಕೆ ಅಡಿಪಾಯ ಹಾಕಿದವರು ಕುತ್ಬುದ್ದೀನ್ ಐಬಕ್ ಈ ಕಟ್ಟಡವನ್ನ ಪೂರ್ಣಗೊಳ ಅಂದ್ರೆ ಕಟ್ಟಡವನ್ನು ಕಟ್ಟಬೇಕಂತ ಪ್ರಾರಂಭಿಸಿದು ಅರ್ಧದಲ್ಲಿ ಕಟ್ಟಡ ಅರ್ಧದಲ್ಲಿ ಅಚಾನಕ್ ಆಗಿ ಚೌಗನ್ ಅಥವಾ ಪೋಲೋ ಆಟ ಆಡುತ್ತಿರುವಾಗ ಕುತ್ಬುದ್ದೀನ್ ಐಬಕರು ನಿಧನರಾದಾಗ ಈ ಕುತುಬ್ ಮಿನಾರವನ್ನ ಪೂರ್ಣಗೊಳಿಸಂತ ವ್ಯಕ್ತಿ ಇಲ್ತ್ಮಷ್ ಅರಿ ಇಲ್ತ್ಮಷ್ ಇಲ್ಲಿ ಸಿಂಪಲ್ ಗೊತ್ತಿರಬೇಕು ಕುತ್ಬುದ್ದೀನ್ ಐಬಕ್ನ ಹೆಸರಿನ ಮೇಲೆ ಈ ಮಿನಾರವನ್ನ ನಿರ್ಮಿಸಲಿಲ್ಲ ಅಲ್ಲಿರುವಂತ ಒಬ್ಬ ಸೂಪಿ ಸಂತನ ಸ್ಮರಣಾರ್ಥವಾಗಿ ಈ ಕಟ್ಟಡವನ್ನ ನಿರ್ಮಿಸಿದಂತ ವ್ಯಕ್ತಿ ಯಾರ್ರಿ ಕುತ್ಬುದ್ದೀನ್ ಐಬಕ್ ಸ್ಥಾಪಕರು ಅದನ್ನು ಪೂರ್ಣಗೊಳಿಸಿದಂತ ವ್ಯಕ್ತಿ ಇಲ್ತ್ಮಶ್ ಈ ಕಟ್ಟಡ ಎಲ್ಲ ದೆಹಲಿ ಒಳಗದ ಈ ಕಟ್ಟಡ ಯಾವ ಶೈಲಿ ಒಳಗಂದ್ರ ಇಂಡೋ ಸಾಸನಿಕ್ ಅಥವಾ ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಮಹಮದಿ ಶೈಲಿ ಒಳಗಿರುವಂತಹ ಒಂದು ಕಟ್ಟಡ ಕುತುಬ್ ಮಿನಾರ್ ಭಾರತಕ್ಕೆ ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾಕ್ ಶೈಲಿಯನ್ನ ಪರಿಚಯಿಸಿದವರು ಯಾರು ಅಂದ್ರ ಕುತ್ಬುದ್ದಿನ್ ಐಬಕ್ ಇಂಡೋ ಸಾಕ್ ಭಾರತಕ್ಕೆ ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಮಹಮ್ಮದಿಯನ್ ಅಥವಾ ಇಂಡೋ ಸಾಷನಿಕ್ ಶೈಲಿಯನ್ನ ಪರಿಚಯಿಸಿದಂತಹ ವ್ಯಕ್ತಿ ಯಾರು ಅಂದ್ರ ಕುತ್ಬುದ್ದೀನ್ ಐಬಕ್ ಎಸ್ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕುತ್ಬುದ್ದೀನ್ ಬಕ್ತಿಯಾರ್ ಎಸ್ ನೆಕ್ಸ್ಟ್ ಪ್ರಶ್ನೆ ಯಾವ್ದಂತ ನೋಡೋಣ ಬನ್ನಿ ಓಕೆ ಪ್ರಶ್ನೆ ಹೀಗಿದೆ ರೈತರಿಗೆ ತಕ್ಕಾವಿ ಸಾಲವನ್ನ ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು ಡ್ಯಾಶ್ ಡ್ಯಾಶ್ ಆಯ್ಕೆ ಒಂದು ಅಕ್ಬರ್ ಆಯ್ಕೆ ಎರಡು ಅಲ್ಲಾವುದ್ದೀನ್ ಖಿಲ್ಜಿ ಆಯ್ಕೆ ಮೂರು ಪೆರುಷಾ ತುಗಲಕ್ ಆಯ್ಕೆ ನಾಲ್ಕು ಮಹಮ್ಮದ್ ಬಿನ್ ತುಗಲಕ್ ಆಯ್ಕೆ ನಾಲ್ಕು ಮಹಮ್ಮದ್ ಬಿನ್ ತುಘಲಕ್ ರೈತರಿಗೆ ತಕ್ಕಾವಿ ಸಾಲವನ್ನ ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಮ್ಮದ್ ಬಿನ್ ತುಘಲಕ್ ಯಾರೇ ಮಹಮ್ಮದ್ ಬಿನ್ ತುಗಲಕ್ ತಕ್ಕಾವಿ ಸಾಲ ಅಂದ್ರ ಬೆಳೆ ಸಾಲ ಅಂತ ಅರ್ಥ ತಕ್ಕಾವಿ ಸಾಲ ಅಂದ್ರ ಬೆಳೆ ಸಾಲ ಅಂತ ರೈತರಿಗೆ ಬಿತ್ತನೆ ಬೀಜಗಳನ್ನ ಕೊಂಡುಕೊಳ್ಳಲು ರಸಗೊಬ್ಬರಗಳನ್ನು ಕೊಂಡುಕೊಳ್ಳಲು ನೀರಾವರಿ ವ್ಯವಸ್ಥೆಗಾಗಿ ರಾಜನು ನೀಡಿದಂತ ಸಾಲವನ್ನು ನಾವು ಬೆಳೆಸಾಲ ಅಥವಾ ತಕ್ಕಾವಿ ಸಾಲ ಮೊಟ್ಟ ಮೊದಲ ಬಾರಿಗೆ ರೈತರಿಗೆ ತಕ್ಕಾವಿ ಸಾಲವನ್ನ ನೀಡಿದಂತ ದೆಹಲಿಯ ಸುಲ್ತಾನ ಯಾರು ಮಹಮ್ಮದ್ ಮೊಹಮ್ಮದ್ ಬಿನ್ ತುಗಲಕ್ ಎಸ್ ಇದೇ ಪ್ರಶ್ನೆಯನ್ನ ಒಂದ್ ಚೂರ್ ಚೇಂಜ್ ಮಾಡ್ತೀನಿ ತಕ್ಕಾವಿ ಸಾಲವನ್ನ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದವರು ಮೊಹಮ್ಮದ್ ಬಿನ್ ತುಘಲಕಾದ್ರೆ ಇದೇ ತಕ್ಕಾವಿ ಸಾಲವನ್ನ ರದ್ದುಗೊಳಿಸಿದಂತ ದೆಹಲಿಯ ಸುಲ್ತಾನ ಯಾರಪ್ಪ ಅಂದ್ರ ಫಿರೋಜ್ ಶಾ ತುಘಲಕ್ ಯಾರೇ ಫಿರೋಜ್ ಶಾ ತುಗಲಕ್ ಶಾ ತುಘಲಕ್ ಎಸ್ ಹಾಗರ ಗೊತ್ತಿರಲಿ ಮಹಮ್ಮದ್ ಬಿನ್ ತುಗಲಕರು ಒಂದು ಸಾಲವನ್ನು ಹರಿಸರು ತಕ್ಕಾವಿ ಸಾಲ ಯಾರಿಗಾಗಿ ರೈತರಿಗಾಗಿ ಆ ರೈತರ ಅಭಿವೃದ್ಧಿಗಾಗಿ ರೈತರಿಗಾಗಿ ರೈತರ ಸುರಕ್ಷತೆಗಾಗಿ ರೈತರ ಅಭಿವೃದ್ಧಿಗಾಗಿ ಈ ಮಹಮ್ಮದ್ ಬಿನ್ ತುಗಲಕರು ಒಂದು ಇಲಾಖೆಯನ್ನ ರಚನೆ ಮಾಡ್ತಾರೆ ಆ ಇಲಾಖೆ ಯಾವುದಪ್ಪ ಅಂದ್ರೆ ದಿವಾನ್ ಇ ಅಮೀರ್ ಕೋಹಿ ನಾಟ್ ಕೊಹ್ಲಿ ರೈತರಿಗಾಗಿ ಮೊಹಮ್ಮದ್ ಬಿನ್ ತುಗಳಕರು ಒಂದು ಇಲಾಖೆಯನ್ನ ರಚನೆ ಮಾಡ್ತಾರೆ ದಿವಾನ್ ಇ ಅಮೀರ್ ಕೋಹಿ ಅಂತ ಕರಿತಾರೆ ದಿವಾನ್ ಇ ಅಮೀರ್ ಕೋಹಿ ತಕ್ಕಿ ಸಾಲವನ್ನು ಜಾರಿಗೆ ತಂದವರು ಮೊಹಮ್ಮದ್ ಬಿನ್ ತುಗಲಕ್ ಅದನ್ನು ರದ್ದು ಮಾಡಿದವರು ಫಿರೋಶಾ ತುಗಲಕ್ ರೈತರ ಅಭಿವೃದ್ಧಿಗಾಗಿ ಮೊಹಮ್ಮದ್ ಬಿನ್ ತುಘಲಕರ್ ಒಂದು ಇಲಾಖೆಯನ್ನ ರಚನೆ ಮಾಡ್ತಾರೆ ದಿವಾನ್ ಇ ಅಮೀರ್ ಕೊಯ್ ಎಂಬ ಇಲಾಖೆಯನ್ನ ಪ್ರಾರಂಭಿಸ್ತಾರೆ ಎಸ್ ಹಾಗಾದ್ರೆ ಈ ಮೊಹಮ್ಮದ್ ಬಿನ್ ತುಗಲಕರ ಮೇಲೆ ಏನ್ ಪ್ರಶ್ನೆಗಳು ಬರಬಹುದ್ರಿ ಅಂತಂದ್ರೆ ಈ ಕೆಳಗಿನ ಯಾವ ದೆಹಲಿಯ ಸುಲ್ತಾನನನ್ನು ನೋಡ್ರಿ ಚೆನ್ನಿಸ್ ಅಷ್ಟೇ ಇಲ್ಲಿಲ್ಲ ಕ್ವಶನ್ ನಾನ್ ಪ್ರೇಮ್ ಮಾಡ್ತಿದ್ದೀನಿ ಈ ಕೆಳಗಿನ ಯಾವ ದೆಹಲಿಯ ಸುಲ್ತಾನನನ್ನು ವೈರುದ್ಯಗಳ ಸಮ್ಮಿಶ್ರಣ ಅಂತ ಕರಿತೀವಿ ಅಂತ ಕರಿತಾರ ವೈರುಧ್ಯಗಳ ಸಮ್ಮಿಶ್ರಣ ಅಥವಾ ಆರ್ಯ ಹುಚ್ಚ ಅಥವಾ ದೊರೆ ಅಂದ್ರೆ ಮಹಮ್ಮದ್ ಬಿನ್ ತುಗಲಕ್ ಒಂದು ಅಷ್ಟೇ ಅಲ್ಲ ಇನ್ನೊಂದ್ಸರಿ ಪ್ರಶ್ನೆ ಪ್ರೇಮ ಆಗಿದೆ ಈ ಕೆಳಗಿನ ಯಾವ ದೆಹಲಿಯ ಸುಲ್ತಾನ ತಂದೆ ಸಾವಿಗೆಗೆ ಕಾರನಾಗಿ ತಾಯಿಯ ಪ್ರೀತಿಗೆ ಅರ್ಹನಾಗಿದ್ದ ಅಂದ್ರ ತಂದೆ ಸಾವಿಗೆ ಕಾರನಾಗಿ ತಾಯಿ ಪ್ರೀತಿಗೆ ಕಾರಣ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಮಹಮ್ಮದ್ ಬಿನ್ ತುಗಲಕ ಮತ್ತೇನ್ ಪ್ರಶ್ನೆ ಕೇಳ್ಬೋದ್ರಿ ಮೊಹಮ್ಮದ್ ಬಿನ್ ತುಗಲಕ ಮೇಲೆ ಈ ಕೆಳಗಿನ ಯಾವ ರಾಜನನ್ನು ಹಣಗಾರರ ರಾಜ ಅಂತ ಕರಿತೀವ್ರಿ ಮೊಹಮ್ಮದ್ ಬಿನ್ ತುಗಲಕ ಹಣಗಾರರ ರಾಜ ಎಸ್ ಇನ್ನೊಂದು ಇದೇ ಪ್ರಶ್ನೆ ಚೇಂಜ್ ಮಾಡದ ರಾಜ್ಯದಲ್ಲಿ ಬೆಳ್ಳಿಯ ಮತ್ತು ಚಿನ್ನದ ನಾಣ್ಯಗಳ ಅಭಾವ ಉಂಟಾದಾಗ ಅವುಗಳಿಗೆ ಸಾಂಕೇತವಾಗಿ ಸಾಂಕೇತಿಕವಾಗಿ ಟೋಕನ್ ಸಿಸ್ಟಮ್ ಟೋಕನ್ ನಾಣ್ಯಗಳನ್ನ ಜಾರಿಗೆ ತಂದಂತ ವ್ಯಕ್ತಿ ಯಾರಪ್ಪ ಅಂದ್ರ ಮೊಹಮ್ಮದ್ ಬಿನ್ ತುಗಲಕ್ ಇವಾಗ ನಾವು ಸಾಂಕೇತಿಕ ನಾಣ್ಯ ಪದ್ಧತಿ ಅಂತ ಕರಿತೇವೆ ಏನಂತ ಕರಿತೀವ್ರಿ ಸಾಂಕೇತಿಕ ನಾಣ್ಯ ಪದ್ಧತಿ ಸಾಂಕೇತಿಕ ನಾಣ್ಯ ಪದ್ಧತಿ ಅಥವಾ ಟೋಕನ್ ಸಿಸ್ಟಮ್ ಅಂತ ಕರಿತೀವಿ ಎಸ್ ಮತ್ತೇನ್ ಕೇಳ್ಬಹುದು ಕ್ವಶನ್ ಮೊಹಮ್ಮದ್ ಬಿನ್ ತೋಲಕನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿಗ ಯಾರ್ರಿ ಇಬ್ನ ಬತೂತ್ ಯಾರ್ರಿ ಇಬನ್ ಬತೂತ್ ಅಥವಾ ಇಬ್ನ ಬತೂತ್ ಇಬ್ನ ಬತೂತನ ಕೃತಿ ಯಾವ್ದ್ರಿ ಕಿತಾಬ್ ಉಲ್ ರೆಹಲಾ ಇಬ್ನ ಬತೂತನ ಕೃತಿ ಕಿತಾಬ್ ಉಲ್ ರೆಹಲಾ ಅಷ್ಟೇ ಅಲ್ಲ ಈಬ್ನ ಬತೂತನ ಮೇಲೆ ಇನ್ನೊಂದು ಪ್ರಶ್ನೆ ಪ್ರೇಮ ಆಗಿದೆ ಏನಾಗಿದೆ ರೀ ಮಹಮ್ಮದ್ ಬಿನ್ ಆಸ್ಥಾನದಲ್ಲಿದ್ದಂತ ವಿದೇಶಿ ಪ್ರವಾಸಿಗ ಆತನ ಆಸ್ಥಾನದಲ್ಲಿ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿ ಚೀನಾ ದೇಶಕ್ಕೆ ರಾಯಭಾರಿಯಾದಂತ ವ್ಯಕ್ತಿ ಅಂದ್ರೆ ಇವನೇ ಇಬ್ನ ಬತೂತ ಈ ಇಬ್ನ ಬತೂತ ಮೊಹಮ್ಮದ್ ಬಿನ್ ಆಸ್ಥಾನಕದಲ್ಲಿ ಕೆಲವು ವರ್ಷಗಳ ಕಾಲ ತಂಗಿದ್ದ ಅಥವಾ ಇದ್ದ ಅಲ್ಲಿ ಇದ್ದಾಗ ಈತ ನ್ಯಾಯಾಧೀಶನಾಗಿ ಸೇವೆಯನ್ನು ಸಲ್ಲಿಸ್ತಾ ಜೊತೆಗೆ ಮೊಹಮ್ಮದ್ ಬಿನ್ ತುಗಲಕನ ಒಬ್ಬ ರಾಯಭಾರಿಯಾಗಿ ಚೀನಾ ದೇಶಕ್ಕೆ ಹೋಗಿದ್ರಿ ಎಲ್ಲಿ ಹೋಗಿದ್ದ ಚೀನಾ ದೇಶಕ್ಕೆ ಎಸ್ ಇಷ್ಟು ವಿಷಯ ಗೊತ್ತಿರಬೇಕು ಓಕೆ ನಮ್ಮ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ ಎಸ್ ಕ್ವಶನ್ ನಂಬರ್ ಸೆವೆನ್ ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯ ಸತ್ಯಮೇವ ಜಯತಿ ಎಂಬುದನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಇದು ಪದೇ ಪದೇ ಕೇಳಿಸಿದಂತ ಪ್ರಶ್ನೆ ನಮ್ಮ ರಾಷ್ಟ್ರೀಯ ದೇಹವಾಕ್ಯ ಸತ್ಯಮೇಮ ಜಯತೆ ಎಂಬುದನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಆಯ್ಕೆ ಒಂದು ವಿಷ್ಣು ಪುರಾಣ ಆಯ್ಕೆ ಎರಡು ಮಂಡೂಕ ಉಪನಿಷತ್ ಆಯ್ಕೆ ಮೂರು ಋಗ್ವೇದ ಆಯ್ಕೆ ನಾಲ್ಕು ಯಜುರ್ವೇದ ಎಸ್ ಈ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಡೂಕ ಉಪನಿಷತ್ ಯಾವ ಉಪನಿಷತ್ ಮಂಡೂಕ ಉಪನಿಷತ್ತಿನೊಳಗ ನಮ್ಮ ದೇಹವಾಕ್ಯವಾಗಿದ್ದಂತಹ ಸತ್ಯಮೇವ ಜಯತೆ ಸತ್ಯಕ್ಕೆ ಸಾವಿಲ್ಲ ಆದ್ರೂ ಜಯ ಇದೆ ಸತ್ಯಕ್ಕೆ ಒಂದ್ ವೇಳೆ ಜಯ ಸಿಗದೆ ಇದ್ರು ಅದಕ್ಕೆ ಸಾವಿಲ್ಲ ಅಂತ ಹೇಳ್ತದ ಈ ಒಟ್ಟು ಉಪನಿಷತ್ಗಳ ಸಂಖ್ಯೆ ಎಷ್ಟ್ರಿ ಸರ್ ಅಂದ್ರ ಒಟ್ಟು ಉಪನಿಷತ್ಗಳ ಸಂಖ್ಯೆ ನೂರ ಎಂಟು ಅದರಲ್ಲಿ ಮುಖ್ಯವಾದ ಬರುವಂತ ಉಪನಿಷತ್ ಆದ್ರೆ ಮಂಡೂಕ ಉಪನಿಷತ್ ಅಂತ ಕರಿತೀವಿ ಯಾವ ಉಪನಿಷತ್ ಮಂಡೂಕ ಉಪನಿಷತ್ ಎಸ್ ಇನ್ನ ಇಲ್ಲಿ ಗೊತ್ತಿರಬೇಕಾದಂತ ಇನ್ನೊಂದು ವಿಚಾರ ಏನ್ರಿ ವಿಷ್ಣು ಪುರಾಣ ಯಾವ ಪುರಾಣ ವಿಷ್ಣು ಪುರಾಣ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಡೋಕೋಪನಿಷತ್ ಇಲ್ಲಿ ಬಂದದನ್ನ ಎಕ್ಸ್ಟ್ರಾ ಹೇಳ್ತಿದ್ದೀನಿ ಹಾಗಾದ್ರೆ ವಿಷ್ಣು ಪುರಾಣ ಭಾರತದ ಗಡಿ ರೇಖೆಯ ಕುರಿತು ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸುವ ಪುರಾಣ ಇದು ಭಾರತದ ಗಡಿ ರೇಖೆಯ ಕುರಿತು ಭಾರತದ ಗಡಿ ರೇಖೆಯ ಕುರಿತು ಉಲ್ಲೇಖಿಸಿದಂತ ಮೊಟ್ಟ ಮೊದಲ ಪುರಾಣ ಯಾವ್ದ್ರಿ ವಿಷ್ಣು ಪುರಾಣ ಸರ್ ಇದೇನ್ರಿ ಋಗ್ವೇದ ನಾವು ವೇದಗಳಂತ ಕರಿತೀವಿ ನಾಲ್ಕು ವೇದಗಳು ಅದರಲ್ಲಿ ಮೊದಲ ವೇದ ಋಗ್ವೇದ ಅತ್ಯಂತ ಹಳೆಯದಾದ ವೇದ ಅಥವಾ ಪ್ರಾಚೀನ ವೇದ ಋಗ್ವೇದ ಒಂದ್ರ ಮೇಲೆ ಹೇಳಿದ್ರೆ ಒಂದೊಂದು ಗಂಟೆ ಬೇಕು ಎಸ್ ಯಜುರ್ವೇದ ವೇದದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದ ಎಸ್ ಗೊತ್ತಾಯ್ತಾ ವಿಷ್ಣು ಪುರಾಣ ಈ ಋಗ್ವೇದದಲ್ಲಿ ಮತ್ತೆ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳದಾವ ಹತ್ತು ಮಂಡಲಗಳಿಂದ ಕೂಡಿದ ಯಾವ್ಯಾವ ಅದಕ್ಕ ಸಂಬಂಧಪಟ್ಟದಂತ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ ಬಟ್ ನಮಗೆ ಸರಿಯಾದ ಉತ್ತರ ಯಾವ್ದ್ರಿ ಮಂಡು ಉಪನಿಷತ್ ನೂರ ಎಂಟು ಉಪನಿಷತ್ಗಳು ಅದಾವ ಒಟ್ಟು ಉಪನಿಷತ್ ಸಂಖ್ಯೆ ನೂರ ಎಂಟು ವಿಷ್ಣು ಪುರಾಣ ಭಾರತ ಗಡಿ ರೇಖೆ ಕುರಿತು ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸಿದಂತ ಪುರಾಣ ಇದು ಮೊಟ್ಟ ಮೊದಲ ವೇದ ಅಥವಾ ಪ್ರಾಚೀನ ವೇದ ಅಥವಾ ಪ್ರಥಮ ವೇದ ಅಂತ ಹೇಳಿದವರು ಮ್ಯಾಕ್ಸ್ ಮುಲ್ಲರ್ ಯಾರು ಹೇಳ್ತಾರ್ರಿ ಮ್ಯಾಕ್ಸ್ ಮುಲ್ಲರ್ ಯಜುರ್ವೇದ ಯಜ್ಞ ಯಾಗಗಳ ಕುರಿತು ತಿಳಿಸುವ ಯಾಗವೇ ಯಜುರ್ವೇದ ಋಗ್ವೇದ ಯತ ಕುರಿತ ದೇವರ ನಾಮಸ್ಮರಣೆಗಳ ಕುರಿತು ತಿಳಿಸುವುದೇ ಋಗ್ವೇದ ಅಂತ ಹೇಳಿ ಎಸ್ ಇದಿಷ್ಟು ವಿಷಯ ಆಗುತ್ತೆ ಹಾಗಾದ್ರೆ ಭಾರತದ ಗಡಿ ರೇಖೆ ಕುರಿತು ತಿಳಿಸಿದ ಮೊಟ್ಟ ಮೊದಲ ಪುರಾಣ ಅಂದ್ರೆ ವಿಷ್ಣು ಪುರಾಣ ಕರ್ನಾಟಕದ ಗಡಿ ರೇಖೆ ಕುರಿತು ತಿಳಿಸಿದಂತಹ ಮೊಟ್ಟ ಮೊದಲ ಒಂದು ಕೃತಿ ಯಾವಪ್ಪ ಅಂದ್ರೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗವು ಕರ್ನಾಟಕದ ಗಡಿ ರೇಖೆ ಕುರಿತು ತಿಳಿಸಂತ ಮಟ್ಟ ಮೊದಲ ಕೃತಿ ಅಥವಾ ಗ್ರಂಥ ಅಂತ ಕರಿತೀವಿ ಏನ್ಪಾತಂದ್ರ ಕಾವೇರಿಯಿಂದ ಮಾ ಗೋದಾವರಿವರ ಮೆರ್ಪನಾಡಾದ ಕನ್ನಡದ ಜನಪದ ಕಾವೇರಿ ನದಿಯಿಂದ ಹಿಡಿದು ಉತ್ತರದ ಗೋದಾವರಿ ನದಿ ತೀರದವರೆಗೂ ಕನ್ನಡ ನಾಡು ಹರಡಿತ್ತು ಅಥವಾ ಅಂತ ಹೇಳುವುದೇ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಎಸ್ ನಮ್ ನೆಕ್ಸ್ಟ್ ಪ್ರಶ್ನೆ ಬನ್ನಿ ಕಣೋಜದ ರಾಜ ಹರ್ಷವರ್ಧನನ್ನು ಸೋಲಿಸಿದ ರಾಜ ಯಾರು ನೋಡ್ರಿ ಪ್ರಶ್ನೆ ಹೀಗಿದೆ ಕನೋಜದ ರಾಜ ಹರ್ಷವರ್ಧನನ್ನು ಸೋಲಿಸಿದ ರಾಜ ಯಾರು ಆಯ್ಕೆ ಒಂದು ಕೆಂಪೇಗೌಡ ಆಯ್ಕೆ ಎರಡು ಕೃಷ್ಣ ದೇವರಾಯ ಆಯ್ಕೆ ಮೂರು ಇಮ್ಮಡಿ ಪುಲಿಕೇಶಿ ಆಯ್ಕೆ ನಾಲ್ಕು ಕೃಷ್ಣರಾಜ್ ಒಡೆಯರು ನಮ್ಮ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ ಗೊತ್ತಿರಲಿ ಕನೋಜದ ಹರ್ಷನಾದ ರಾಜನಾದ ಅಥವಾ ಅರಸನಾದ ಹರ್ಷವರ್ಧನ ಸೋಲಿಸಿದಂತ ಆರಸನ್ ಅಂದ್ರೆ ಇಮ್ಮಡಿ ಪುಲಿಕೇಶಿ ಯಾವ ಯುದ್ಧದೊಳಗ ಸೋಲಿಸ್ತಾನ್ರಿ ನರ್ಮದಾ ನದಿ ಕಾಳಗ ಯಾವ ಕಾಳಗ ನರ್ಮದಾ ಈ ನರ್ಮದಾ ನದಿ ಕಾಳಗ ಯಾರ್ಯಾರ ಮಧ್ಯ ನಡೆಯುತ್ತೆ ಹರ್ಷವರ್ಧನ 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 ಈ ಕಡೆ ಇಮ್ಮಡಿ ಪುಲಿಕೇಶಿ ಯಾರೇ ಇಮ್ಮಡಿ ಪುಲಿಕೇಶಿ ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ಅದನ್ನು ಬಿಡಬೇಕು ಏನು ತಪ್ಪು ಕಲ್ಪನೆ ಅಂದ್ರೆ ನರ್ಮದಾ ನದಿ ಕಾಗದದಲ್ಲಿ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ್ ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡ ನೋ ತಪ್ಪು ಇಲ್ಲಿ ಹೇಳ್ತೇನೆ ಕೇಳ್ರಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನಿಗೆ ಒಂದು ಬಿರುದು ಉತ್ತರ ಪತೇಶ್ವರ ಉತ್ತರ ಪತೇಶ್ವರ ಇಮ್ಮಡಿ ಪುಲಿಕೇಶಿಗೆ ಒಂದು ಬಿರುದತ್ವ ದಕ್ಷಿಣಾ ಪಥೇಶ್ವರ ದಕ್ಷಿಣ ಪಥೇಶ್ವರ ಅಂತ ನೋಡ್ರಿ ದಕ್ಷಿಣ ಭಾರತವನ್ನಾರಿದ್ದ ವ್ಯಕ್ತಿ ಇಮ್ಮಡಿ ಪುಲಿಕೇಶ್ ಆದ್ರಿಂದ ಇವನಿಗೆ ದಕ್ಷಿಣಾ ಪಥೇಶ್ವರ ಅಂತ ಕರೆದ್ವಿ ಉತ್ತರ ಭಾರತವನ್ನ ಹರ್ಷವರ್ಧನ ಆಳ್ವಿಕೆ ಮಾಡ್ತಿದ್ದ ಆದ್ರಿಂದ ಅವನನ್ನು ಉತ್ತರಾಪತೇಶ್ವರ ಪಥೇಶ್ವರ ಅಂತ ನಮ್ಮ ಇತಿಹಾಸಕಾರ ಕರೆದು ಹಾಗಾದ್ರೆ ಈ ನರ್ಮದಾ ನದಿ ಕಾಲದಲ್ಲಿ ಇಮ್ಮಡಿ ಪುಲಿಕೇಶು ಹರ್ಷವರ್ಧನನ್ನ ಸೋಲಿಸಿ ಒಂದು ಬಿರುದನ್ನ ಪಡಿತಾನ ಪರಮೇಶ್ವರ ಅಂತ ಬಿರುದು ಯಾವ ಬಿರುದು ಪರಮೇಶ್ವರ ಪರಮೇಶ್ವರ ಎಂಬ ಬಿರುದು ಪಡಿತನ ಇದು ಗೊತ್ತಿರಲಿ ನರ್ಮದಾ ನದಿ ಕಾಳಗದಲ್ಲಿ ಎಮ್ಮಡಿ ಪುಲಿಕೇಶು ಹರ್ಷವರ್ಧನನ್ನ ಸೋಲಿಸಿ ಒಂದು ಬಿರುದನ್ನ ಪಡಿತನ ಪರಮೇಶ್ವರ ಎಂಬ ಬಿರುದು ಇಲ್ಲಿ ದಕ್ಷಿಣಾಪತೇಶ್ವರ ಅಂತಲ್ಲ ದಕ್ಷಿಣ ಭಾರತವನ್ನು ಆಳಿದ್ರಿಂದ ಆತನನ್ನ ನಮ್ಮ ಇತಿಹಾಸಕಾರರು ದಕ್ಷಿಣಾಪತೇಶ್ವರ ಆತ ಉತ್ತರ ಭಾರತವನ್ನು ಆಡಿದ್ರಿಂದ ಆತನನ್ನು ಉತ್ತರಾಪದೇಶ್ವರ ಅಂತ ಕರಿತೀವಿ ಈ ಕಾಳಗದಲ್ಲಿ ಸ್ವತಂತ್ರ ವ್ಯಕ್ತಿ ಯಾರ್ಪಂದ್ರ ಹರ್ಷವರ್ಧನ ಈ ಒಂದು ಯುದ್ಧ ನಡೆದಿತ್ತು ಅಥವಾ ಈ ಯುದ್ಧ ನಡೆದು ಹೋಗಿದೆ ಅಂತ ನಮ್ಮ ಕುರಿತು ಖಚಿತವಾಗಿ ಮಾಹಿತಿ ಅಥವಾ ದಾಖಲೆಯನ್ನು ನೀಡುವಂತ ಎರಡು ಆಧಾರಗಳು ಯಾವ್ದ್ರಿ ಅಂದ್ರೆ ಒಂದು ಯಾವ್ದ್ರಿ ಹುಯೇನಸ್ತಾಂಗಣ ಸಿಯುಕಿ ಗ್ರಂಥ ಗ್ರಂಥ ಸಿ ಗ್ರಂಥಾಂಗಣ ಸಿಯುಕಿ ಗ್ರಂಥ ಹಾಗಾದ್ರೆ ಇನ್ನೊಂದು ಯಾವ್ದ್ರಿ ಈ ಇಮ್ಮಡಿಯ ಪುಲಿಕೇಶ ಆಸ್ಥಾನದ ರವಿ ರವಿಕೀರ್ತಿ ಇಂದ ರಚನೆಯಾದಂತಹ ಒಂದು ಶಾಸನ ಐಹೊಳೆ ಶಾಸನ ಯಾವ ಶಾಸನ ಐಹೊಳೆ ಶಾಸನ ನೋಡ್ರಿ ಐಹೊಳೆ ಶಾಸನ ಈ ಎರಡು ಆಧಾರಗಳು ಸಂಪೂರ್ಣವಾಗಿ ನರ್ಮದಾ ನದಿ ಕಾಳಗದ ಕುರಿತು ನಮಗೆ ಮಾಹಿತಿಯನ್ನ ಹೇಳುತ್ತೆ ನರ್ಮದಾ ನದಿ ಕಾಳಗದ ಕುರಿತು ನಮ್ಗೆ ಸಂಪೂರ್ಣವಾದ ಮಾಹಿತಿ ನೀಡುವಂತ ಎರಡು ಆಧಾರಗಳಂದ್ರ ಹುವೆನ್ಸ್ತಂಗನ ಸಿಹುಕಿ ಇನ್ನೊಂದು ಯಾವ್ದ್ರೆ ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶ ಆಸ್ಥಾನದ ಕವಿಗಿರುವಂತಹ ರವಿಕೀರ್ತಿಯಿಂದ ರಚನೆಯಾದಂತಹ ಶಾಸನ ಎಸ್ ಇದಿಷ್ಟು ಗೊತ್ತಿರಬೇಕು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ ಯಾವ್ರೆ ಇಮ್ಮಡಿ ಪುಲಿಕೇಶಿ ಇನ್ನು ಹರ್ಷವರ್ಧನ್ ಬಗ್ಗೆ ಒಂದು ಎರಡು ಮಾತನ್ನು ನಿಮ್ ಇಮ್ಮಡಿ ಪುಲಿಕೇಶ್ವರೆಗೂ ಗೊತ್ತಿರತ್ತೆ ಹರ್ಷವರ್ಧನನ ಸ್ವಹಸ್ತಾಕ್ಷರದಿಂದ ಅಥವಾ ಹರ್ಷವರ್ಧನ ಸ್ವಹಸ್ತಾಕ್ಷರದಿಂದ ರಚನೆಯಾದಂತ ಎರಡು ಶಾಸನಗಳು ಯಾವುದ್ರಿ ಸ್ವತಃ ಹರ್ಷವರ್ಧನನ ಹಸ್ತಾಕ ಅವನೇ ಬರದಂತ ತಾಮ್ರಪಟ ಶಾಸನಗಳು ಯಾವ್ದ್ರಿ ಒಂದು ಮಧುಬನ ಶಾಸನ ಇನ್ನೊಂದು ಬನ್ಸ್ಕೇರ್ ಶಾಸನ ಒಂದು ಮಧುಬನ ಶಾಸನ ಇನ್ನೊಂದು ಬನ್ಸ್ಕೇರ್ ಶಾಸನ ಇವು ಸ್ವತಃ ಹರ್ಷವರ್ಧನೇ ತನ್ನ ಸ್ವಹಸ್ತಾಕ್ಷರದಿಂದ ಬರದಂತ ಎರಡು ತಾಮ್ರಪಟ ಶಾಸನಗಳು ಇನ್ನು ಹರ್ಷವರ್ಧನ ಬರೆದಂತ ನಾಟಕಗಳು ಯಾವ ಪಾರಿ ಪ್ರಿಯದರ್ಶಿನಿ ನಾಗಾನಂದ ರತ್ನಾವಡಿ ಪ್ರಿಯದರ್ಶಿಕ ನಾಗಾನಂದ ರತ್ನಾವಳಿ ಇವು ಹರ್ಷವರ್ಧನ ಕುರಿತು ಪ್ರಮುಖ ನಾಟಕ ಯಾಕೆ ಹೇಳ್ತಿದ್ರೆ ಎಕ್ಸಾಮ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಯು ಯಾಕಂದ್ರೆ ಆಲ್ಮೋಸ್ಟ್ ಇವುಗಳ ಮೇಲೆ ಕೆಲವೊಂದಿಷ್ಟು ಕ್ವಶನ್ ಗಳ ಪ್ರೇಮ ಆಗುವ ಚಾನ್ಸಸ್ ಅದ ಅದಕ್ಕಾಗಿ ಹೇಳ್ತಿದ್ವಿ ಇನ್ನು ನಮ್ಮ ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಹೇಳ್ಬೇಕಂದ್ರೆ ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಅವರ ಸಾಧನೆಗಳ ಕುರಿತು ತಿಳಿಸುವಂತಹ ಶಾಸನ ಐವಳೆ ಶಾಸನ ಅವರ ಸಾಧನೆಗಳು ತಿಳಿಸುವ ಶಾಸನ ಐಬಳಿ ಶಾಸನ ಅವ್ರ ಮಾಡಿದಂತ ಒಂದು ಪ್ರಮುಖ ಕದನ ಯಾವ್ದ್ರಿ ನರ್ಮದಾ ನರ್ಮದಾ ನದಿ ಕಾಳಗ ಅದ್ರ ಬಿಟ್ರೆ ನಮ್ಮ ಇಮ್ಮಡಿ ಪುಲಿಕೇಶ್ ಅವರ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಒಬ್ಬ ವಿದೇಶಿ ಪ್ರವಾಸಿಗೆ ಯಾರೀ ಅಂದ್ರ ತಬರಿ ನಾಟ್ ದಬರಿ ತಬರಿ ಇನ್ನೊಬ್ಬ ವಿದೇಶಿ ಪ್ರವಾಸಿಗೆ ಭೇಟಿ ಕೊಟ್ಟನ ಹುಯೆನ್ಸ್ತಾನ್ ಭಾರತ ದೇಶಕ್ಕೆ ಭೇಟಿ ನೀಡಿದಂತ ಚೀನಿ ಯಾತ್ರಿಕ ಎರಡನೇ ಚೀನಿ ಯಾತ್ರಿಕ ಯಾರಪ್ಪ ಅಂದ್ರೆ ಹುಯೇನ್ಸ್ತಾಂಗ್ ಆತ ಬರದಂತ ಕೃತಿ ಯಾವ್ದಂದ್ರ ಸಿ ಈ ಹುಯೇನ್ ಸಾಂಗ್ನು ಭಾರತದ ಎಷ್ಟು ರಾಜ್ಯ ಮನೆತನಗಳಿಗೆ ಭೇಟಿ ಕೊಟ್ಟಿದ್ರಿ ಅಂದ್ರೆ ಮೂರು ರಾಜ್ಯ ಮನೆತನಗಳಿಗೆ ಭೇಟಿ ಕೊಡ್ತಾನ್ರಿ ಒಂದು ಯಾವ ರಾಜ್ಯ ಮನೆತನ ಅಂದ್ರ ಹರ್ಷವರ್ಧನ ಇನ್ನೊಂದು ಇಮ್ಮಡಿ ಪುಲಿಕೇಶ್ ಅಂದ್ರ ಒಂದು ಕನೋಜದ ವರ್ಧನ ಮನೆತನಕ್ಕೆ ಎರಡನೇದು ಬಾದಾಮಿಯ ಚಾಲುಕ್ಯರು ಮೂರನೇದು ಕಂಚಿಯ ಪಲ್ಲವರ ಒಂದನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ನೀಡಿದಂತ ವ್ಯಕ್ತಿಯೇ ಯಾರೇ ಹುಯನ್ಸ್ತಾನ್ ಎಸ್ ಇದಿಷ್ಟು ಒಬ್ಬೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಮಿನಿಮಮ್ ಹಾಫ್ ಗಂಟೆ ಅರ್ಧ ಹಾಫ್ ಎನ್ ಅವರ್ ಬೇಕಾಗುತ್ತೆ ಬಟ್ ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಷಯವನ್ನು ನೋಡ್ಕೊತ ಹೋಗ್ತದೆ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಎಸ್ ಬೆಂಗಳೂರನ್ನು ಮೊಗಳರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು ಆಯ್ಕೆ ಒಂದು ರಾಜ್ಯ ಒಡೆಯರು ಆಯ್ಕೆ ಎರಡು ಚಿಕ್ಕ ದೇವರಾಜ ಒಡೆಯರು ಆಯ್ಕೆ ಮೂರು ದೊಡ್ಡ ದೇವರಾಜ ಒಡೆಯರು ಆಯ್ಕೆ ನಾಲ್ಕು ಮೂರನೇ ಕೃಷ್ಣರಾಜ್ಯ ಒಡೆಯರು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನ ಮಂಗ್ ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ಅಂತ ಕೇಳಿದರೆ ಚಿಕ್ಕ ದೇವರಾಜ ಒಡೆಯರು ಗೊತ್ತಿರಲಿ ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂತ ಕೊನೆಯ ಮನೆತನ ಅಂತನೂ ಹೇಳ್ಬೋದು ನಾವು ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತ ಕೊನೆಯ ರಾಜ್ಯ ಸಂತತಿ ಅಂತಾನೆ ಹೇಳ್ಬೋದು ಅದು ಯಾವ ಸಂತತಿ ಅಂದ್ರ ಮೈಸೂರಿನ ಒಡೆಯರು ಯಾವ್ದ್ರೆ ಮೈಸೂರಿನ ಒಡೆಯರು ಅದರಲ್ಲಿ ಬರುವಂತ ವ್ಯಕ್ತಿ ಯಾರಪ್ಪ ಚಿಕ್ಕ ದೇವರಾಜ ಒಡೆಯರು ಈ ಚಿಕ್ಕ ದೇವರಾಜ ಒಡೆಯರು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಉತ್ತರ ಭಾರತದಲ್ಲಿ ಒಬ್ಬ ರಾಜ ಆಳ್ವಿಕೆ ಮಾಡ್ತಿದ್ದ ಔರಂಗಜೇಬ್ ಅಂತ ಯಾರು ಆಳ್ವಿಕೆ ಮಾಡ್ತಿದ್ರಿ ಔರಂಗಜೇಬ್ ಔರಂಗಜೇಬ್ ಆಳ್ವಿಕೆ ಮಾಡ್ತಿದ ಈ ಔರಂಗಜೇಬ್ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ದಕ್ಷಿಣದ ಭಾಗವನ್ನ ಅಂದ್ರೆ ಬೆಂಗಳೂರು ಮತ್ತು ಸಿರಾ ಭೂಭಾಗವನ್ನ ನೋಡಿಕೊಳ್ಳುತ್ತಿರುವಂತಹ ಔರಂಗಜೇಬ್ನ ಅಧೀನ ಅಧಿಕಾರಿ ಕಾಸಿಂ ಖಾನ್ ಅಂತ ಇದ್ದ ಇವನ ಅಧೀನ ಅಧಿಕಾರಿ ಯಾರೇ ಖಾನ್ ಈ ಖಾನನಿಗೆ ನಮ್ಮ ಚಿಕ್ಕ ದೇವರಾಜ ಒಡೆಯರು ಮೂರು ಲಕ್ಷ ವರಾಹಗಳನ್ನು ಕೊಟ್ಟ ವರಾಹ ಅಂದ್ರ ಚಿನ್ನದ ನಾಣ್ಯ ಮೂರು ಲಕ್ಷ ವರಾಹಗಳನ್ನು ಕೊಟ್ಟು ಈ ಬೆಂಗಳೂರನ್ನ ಚಿಕ್ಕ ದೇವರಾಜ ಒಡೆಯರು ಕಾಸಿಂಖಾನನಿಂದ ಖರೀದಿ ಮಾಡ್ತಾರ ಮೊಘಲ್ ಚಕ್ರವರ್ತಿಯ ಔರಂಗಜೇಬನ ಅಧೀನದಲ್ಲಿ ದಕ್ಷಿಣ ಪ್ರಾಂತ್ಯಗಳನ್ನು ನೋಡಿಕೊಳ್ಳುವಂತ ವ್ಯಕ್ತಿ ಖಾನ್ ಈ ಖಾನನಿಗೆ ಮೂರು ಲಕ್ಷ ವರಾಹಗಳನ್ನು ನೀಡಿ ಬೆಂಗಳೂರನ್ನು ಗೆದ್ದುಕೊಂಡಂತ ವ್ಯಕ್ತಿಯ ಚಿಕ್ಕ ದೇವರಾಜ ಒಡೆಯರು ಈ ಚಿಕ್ಕ ದೇವರಾಜ ಒಡೆಯರ ಮೇಲೆ ಕೇಳುವಂತ ಒಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಇವರ ಆಸ್ಥಾನದಲ್ಲಿ ಅಟಾರ ಕಚೇರಿ ಸ್ಥಾಪಕರು ಅಠಾರ ಅಂದ್ರೆ ಹದಿನೆಂಟು ಇಲಾಖೆ ಅಠಾರ ಕಚೇರಿಗಳ ನಿರ್ಮಾಪಕರು ಯಾರು ಅಂದ್ರ ಇವರು ಯಾರೇ ಚಿಕ್ಕ ದೇವರಾಜ ಒಡೆಯರು ಅಂತ ಗೊತ್ತಿಲ್ಲ ಇಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಟಾರ ಅಂದ್ರೆ ಹದಿನೆಂಟು ಎಷ್ಟ್ರೆ ಹದಿನೆಂಟು ಇಲಾಖೆಗಳನ್ನು ಒಳಗೊಂಡಂತ ಒಂದು ಇಲಾಖೆ ಅಂದ್ರ ವಿಭಾಗಗಳನ್ನು ಒಳಗೊಂಡಂತ ಒಂದು ಇಲಾಖೆ ಹದಿನೆಂಟು ಭಾಗಗಳನ್ನು ಒಳಗೊಂಡಂತ ಒಂದು ಇಲಾಖೆಯನ್ನು ರಚನೆ ಮಾಡ್ತಾರೆ ಅದಕ್ಕೆ ನಾವು ಅಠಾರ ಕಚೇರಿ ಅಂತ ಕರಿತೀವಿ ಅಷ್ಟೇ ಅಲ್ಲ ಇವರಿಗೆ ಒಂದು ಪ್ರಸಿದ್ಧವಾದ ಬಿರುದು ಬರುತ್ತೆ ನವಕೋಟಿ ನಾರಾಯಣ ನವ ಕೋಟಿ ನಾರಾಯಣ ನವಕೋಟಿ ನಾರಾಯಣ ಯಾಕ್ರಿ ಇವರಿಗೆ ನವಕೋಟಿ ನಾರಾಯಣ ಅಂತ ಕರೆದ್ರಿ ಅಂದ್ರೆ ಆಡಳಿತದಲ್ಲಿ ಅಥವಾ ಖಜಾನದಲ್ಲಿ ಸೋರಿಕೆ ಆಗುವುದನ್ನ ಎಲ್ಲವನ್ನು ವ್ಯವಸ್ಥಿತವಾಗಿ ಆಡಳಿತದಲ್ಲಿ ಅಥವಾ ತಮ್ಮ ಆ ಸ್ಥಾನದಲ್ಲಿ ಎಲ್ಲೆಲ್ಲಿ ಸೋರಿಕೆ ಆಗ್ತತ್ತಲ್ಲ ಎಲ್ಲೆಲ್ಲಿ ಏನೇನು ವೇಸ್ಟೇಜ್ ಆಗ್ತದ ಅದನ್ನೆಲ್ಲ ವ್ಯವಸ್ಥಿತವಾಗಿ ಅದನ್ನ ಕ್ಯಾನ್ಸಲ್ ಮಾಡಿ ಆ ಖಜಾನೆ ಒಳಗ ಒಂಬತ್ತು ಕೋಟಿ ರೂಪಾಯಿ ಉಡಿವಂತೆ ಮಾಡಿದ್ರಿಂದ ಇವರಿಗೆ ನವಕೋಟಿ ನಾರಾಯಣ ಅಂತ ಬಿರುದು ಬರುತ್ತೆ ಯಾವ ಬಿರುದು ಬರುತ್ತೆ ನವಕೋಟಿ ನಾರಾಯಣ ಅಂತ ಬಿರುದು ಬರುತ್ತೆ ಅವರಿಗೆ ನಮ್ಮ ಚಿಕ್ಕ ದೇವರಾಜ ಒಡೆಯರ್ ಅಷ್ಟೇ ಅಲ್ಲ ಈ ಅಠಾರ ಕಚೇರಿ ಬಿಟ್ಟು ಇನ್ನೊಂದು ಕಚೇರಿಯನ್ನ ನಿರ್ಮಾಣ ಮಾಡ್ತಾರ ಬಲುತಿ ಬಾರಾ ಬಲುತಿ ಅಥವಾ ಬಾರ್ಬೋಲೋತಿ ಅಂತ ಇದೆ ಹೆಂಗ ಕರೆದ್ರು ಒಂದೇ ಬಾರಾಬಲೋತಿ ಅಥವಾ ಬಾರ್ಬೋಲೋತಿ ಅಂದ್ರ ಹನ್ನೆರಡು ಸ್ಥಳೀಯ ಮಟ್ಟದ ವಿವಿಧ ಕಸಬುದಾರರಿಗೆ ಅನುಕೂಲವಾಗುವಂತ ನೋಡ್ರಿ ವಿವಿಧ ಕಸಬುದಾರರ ಕುರಿತು ಅವರಿಗೆ ಸಂಬಂಧಿಸಿದಂತ ಹನ್ನೆರಡು ಇಲಾಖೆಗಳನ್ನು ಒಳಗೊಂಡಂತ ಒಂದು ಇಲಾಖೆಯನ್ನು ಕಟ್ತಾರ ಅದಕ್ಕೆ ನಾವು ಬಾರಾ ಬಲೂತಿ ಅಂತ ಕರಿತೀವಿ ವಿವಿಧ ಕಸಬುದಾರರಿಗೆ ಸಂಬಂಧಿಸಿದಂತ ಒಂದು ಇಲಾಖೆ ರಚನೆ ಮಾಡ್ತಾರ ಅದು ಬಾರಾ ಬಲೂತಿ ಯಾವಾದ್ರಿ ಬಾರಾ ಹನ್ನೆರಡು ಭಾಗ ಒಳಗೊಂಡದ ಎಸ್ ಇಷ್ಟು ಸಿಂಪಲ್ ಆಗಿ ನಮ್ಮ ಚಿಕ್ಕ ದೇವರಾಜ ಒಡೆಯರ್ ಬಗ್ಗೆ ಗೊತ್ತಿಲ್ಲ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಟಿಪು ಸುಲ್ತಾನನನ್ನು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಟಿಪು ಸುಲ್ತಾನನನ್ನು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು ಫ್ರೆಂಚರು ಬ್ರಿಟಿಷರು ಪೋರ್ಚುಗೀಸರು ಡಚ್ಚರು ಇಲ್ಲಿ ನಮಗೆ ಸರಿಯಾದ ಉತ್ತರ ಬ್ರಿಟಿಷರು ಏಳುನೂರ ತೊಂಬತ್ತೊಂಬತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟೀಪು ಸುಲ್ತಾನ್ ಅನ್ನ ಅಷ್ಟೇ ಅಲ್ಲ ಮೈಸೂರು ಹುಲಿಯ ಅಸ್ತಂಗತ ಅಂತ ಹೇಳ್ತೀನಿ ಟೀಪು ಸುಲ್ತಾನ ಕರ್ನಲ್ ಹ್ಯಾರಿಸ್ನ ಗುಂಡೇಟಿಗೆ ಬಲಿಯಾದಂತ ವ್ಯಕ್ತಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವಾಗ ಇದ್ದಂತ ಒಬ್ಬ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ಲಾರ್ಡ್ ವೆಲ್ಲಸ್ಲಿ ಲಾರ್ಡ್ ವೆಲ್ಲಸ್ಲಿಯ ನೇತೃತ್ವದ ಒಂದು ಸೈನ್ಯ ಅದರಲ್ಲಿ ಸೈನ್ಯದ ಸೇನಾಪತಿಯಾಗಿರುವಂತಹ ಕರ್ನಲ್ ಹ್ಯಾರಿಸ್ ನ ಗುಂಡೇಟಿಗೆ ಬಲಿಯಾದಂತ ವ್ಯಕ್ತಿ ಟಿಪ್ಪು ಸುಲ್ತಾನ್ ಇದರ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದ್ರೆ ಬ್ರಿಟಿಷರ್ ಅಂತ ಹೇಳ್ತೀವಿ ಯಾವ್ದು ಬ್ರಿಟಿಷರ್ ಇವರ ಬಗ್ಗೆ ಹೇಳ್ಕೋತರ ಇನ್ನು ಜಾಸ್ತಿ ಅದ ಸಿಂಪಲ್ ಆಗಿ ಹೇಳ್ತೀನಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೋಡ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಚನೆ ಸಾವಿರದ ಆರುನೂರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಚನೆ ಆಗಿದ್ದು ಸಾವಿರದ ಆರುನೂರರಲ್ಲಿ ಹದಿನಾರುನೂರ ಡಿಸೆಂಬರ್ ತಿಂಗಳ ರಚನೆ ಆಗತ್ತೆ ಹೌದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಈಸ್ಟ್ ಇಂಡಿಯಾ ಕಂಪನಿಯ ರಚನೆಯಾದ ನಂತರ ಅಲ್ಲಿಯ ರಾಜನ ಪರಿಮಿಷನ್ ತಗೊಂಡು ನಮ್ಮ ದೇಶಕ್ಕೆ ಬಂದಂತ ಮೊದಲ ಬ್ರಿಟಿಷ್ ರಾಯಭಾರಿ ಯಾರಪ್ಪ ಭಾರತಕ್ಕೆ ಬಂದಂತ ಪ್ರಥಮ ಬ್ರಿಟಿಷ್ ರಾಯಭಾರಿ ಯಾರು ಯಾರು ಬರ್ತಾರ್ರೀ ಭಾರತಕ್ಕೆ ಭೇಟಿ ನೀಡಿದಂತ ಪ್ರಥಮ ಬ್ರಿಟಿಷ್ ರಾಯಭಾರಿ ಯಾರೀ ಅಂತ ನೋಡಿದ್ರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಬರ್ತಾನೆ ಯಾರಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಬರ್ತಾನೆ ಇವು ಯಶಸ್ವಿ ಆಗಲ್ಲ ಇವನ ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನ ಸರ್ ಥಾಮಸ್ ರೋ ಸರ್ ಥಾಮಸ್ ರೋ ಯಾರೀ ಸರ್ ಥಾಮಸ್ ರೋ ಈ ಸರ್ ಥಾಮಸ್ ರೋ ಭಾರತಕ್ಕೆ ಭೇಟಿ ನೀಡಿದಾಗ ಭಾರತದಲ್ಲಿ ಒಬ್ಬ ರಾಜ ಆಳ್ವಿಕೆ ಮಾಡ್ತದ ಜಹಾಂಗೀರ್ ಮಹಾಶ ಈ ಜಹಾಂಗೀರ್ ಮಹಾಶನಿಗೆ ಭೇಟಿ ನೀಡಿ ಈ ಜಹಾಂಗೀರ್ ಮಹಾಶ ಸರ್ ಥಾಮಸ್ ರೋಗಿ ಏನ್ ಮಾಡ್ತಾನೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ಕಲಿಸ್ತಾನ ಭಾರತದಲ್ಲಿ ಯಶಸ್ವಿ ವ್ಯಾಪಾರಗಾರ ಯಾರಪ್ಪ ಅಂದ್ರೆ ಸರ್ ಥಾಮಸ್ ಯಾರ್ರಿ ಸರ್ ಥಾಮಸ್ ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರ ಮಾಡಲು ಅನುಮತಿ ಕಲ್ಪಿಸಿದಂತ ಮೊಘಲ್ ಚಕ್ರವರ್ತಿ ಯಾರು ಅಂದ್ರೆ ಜಹಾಂಗೀರ್ ಯಾರೀ ಜಹಾಂಗೀರ್ ಎಸ್ ಇಷ್ಟು ವಿಚಾರ ನಿಮ್ಗೆ ಗೊತ್ತಿರಬೇಕು ಇನ್ನ ಇಲ್ಲೊಂದ್ ಚೂರ್ ಗೊತ್ತಿರಲಿ ಇವರು ನಾಲ್ಕು ಜನ ಯುರೋಪ್ ದೇಶಗಳು ಅಥವಾ ಯುರೋಪಿನ ಕಂಟ್ರೀಸ್ ಇಲ್ಲಿ ಮಿ ಪ್ರಶ್ನೆಗಳ ಕೇಳ್ತಾರೆ ಏನ್ ಪ್ರಶ್ನೆಗಳ ಕೇಳ್ತಾರೀ ಭಾರತಕ್ಕೆ ಬಂದಂತ ಮೊದಲ ಯುರೋಪಿಯನ್ನರು ಯಾರು ಅದು ಭಾರತಕ್ಕೆ ಭೇಟಿ ನೀಡಿದ ಯುರೋಪಿಯನ್ನರನ್ನು ಕ್ರಮವಾಗಿ ಬರೆಯಿರಿ ಇದಕ್ಕೆ ಸಿಂಪಲ್ ಒಂದು ಕೋಡ್ ಇದೆ ಪಿ ಡಿ ಇ ಎಫ್ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಯುರೋಪಿಯನರು ಪೋರ್ಚುಗೀಸರು ಎರಡನೇದವರು ಡಚರು ಮೂರನೇದವರು ಇಂಗ್ಲಿಷರು ನಾಲ್ಕನೇದವರು ಫ್ರೆಂಚ್ರು ಇಲ್ಲಿವರೆಗೆ ಪ್ರಶ್ನೆ ಕೇಳ್ತಾರೆ ಭಾರತಕ್ಕೆ ಭೇಟಿ ನೀಡಿದಂತ ಯುರೋಪಿಯನ್ ರಾಷ್ಟ್ರಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಕೇಳ್ತಾರೆ ಈಗ ಇದನ್ನು ಚೇಂಜ್ ಮಾಡ್ಯ ಭಾರತವನ್ನು ಬಿಟ್ಟು ಹೋದ ಯುರೋಪಿನ ದೇಶಗಳು ಕ್ರಮವಾಗಿ ಬರೆಯಿರಿ ಬಂದವರು ಪಿ ಡಿ ಎಫ್ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಫ್ರೆಂಚರು ಭಾರತವನ್ನು ಬಿಟ್ಟು ಹೋದಂತ ಯುರೋಪಿಯನ್ನರ ಕ್ರಮವಾಗಿ ಬರೆಯೋದಂದ್ರೆ ಈ ಪಿ ಕ್ಯಾನ್ಸಲ್ ಮಾಡಿ ಎಂಡಿಗೆ ಹಾಕಬೇಕು ಪಿ ಕ್ಯಾನ್ಸಲ್ ಮಾಡಿ ಏನ್ಮಾಕ್ರಿ ಎಂಡಿಗೆ ಹಾಕಬೇಕು ಅಂದ್ರೆ ಡಚ್ಚರು ಇಂಗ್ಲಿಷರು ಫ್ರೆಂಚರು ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋದಂತ ಯುರೋಪಿಯನ್ ಕಂಟ್ರೀಸ್ ಎಸ್ ಇನ್ನ ಮುಂದಿನ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಅಂಥೇಳಿ ಇನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳ್ಕೊಳ್ತಾ ಇವತ್ತಿನ ಕ್ಲಾಸ್ಗೆ ವಿಧಾನ ನಮಸ್ಕಾರ